परमगुरुरभीष्टामप्तिदसज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मनतोनः श्रीवेङ्कटेशं लक्ष्मीशं अनिष्टज्ञम् अभीष्टदम् चतुर्मुखे रतनयं श्रीनिवासं भजे निशम् अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः। नमस्ते प्राणेश प्रणत विभवा यावनिमगाः नमस्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन् मध्वः प्रदिश सुदृशं नो जय जय। भवति यदनुभावातेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे शास्त्रेषु पारदृष्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरम् विद्यार्थिवत्सलं वन्दे महामहिमसद्गुरुं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नास्ति नारायणसमं न भूतं न भविष्यति एतेन सत्यवाक्येन सर्वार्थान् साधयाम्यहम्। हरिः ओम्। श्रीगुरुभ्यो नमः। हरिः ओम्। प्रातर्निर्यातयामास सेनां युद्धाय दुर्मतिः दिव्यौषधेन भीष्मस्य भूत्वा च निरुजस्ततः। हरिः ओम्। श्रीगुरुभ्यो नमः। हरिः ओम्। सकल देश नियामकराद यदुव्यासदेवरु बरेदंतह श्रीमन् महाभारतद भीष्म पर्वदल्लि ಯುದ್ಧ ಆರಂಭವಾಗಿದೆ. ನಾಲ್ಕನೆಯ ದಿನದ ಯುದ್ಧ ಮುಗಿದ ಮೇಲೆ ರಾತ್ರಿಯ ಸಮಯದಲ್ಲಿ ಬಹಳ ದುಃಖಗೊಂಡ ದುರ್ಯೋಧನ ಭೀಷ್ಮರ ಶಿಬಿರಕ್ಕೆ ಹೋಗ್ತಾರೆ. ಪಾಂಡವರು ಯಾಕೆ ಯಾವಾಗಲೂ ಸಂತೋಷದಿಂದ ಇರ್ತಾರೆ, ಅವರಿಗೆ ಯಾಕೆ ಗೆಲುವಾಗ್ತಾ ಇದೆ, ನಮಗೆ ಯಾಕೆ ಸೋಲು, ಅಂದಮೇಲೆ ಪಾಂಡವರು ಸೋಲುವುದಕ್ಕೆ ಏನು ಮಾಡಬೇಕು, ಅವ್ರು ಯಾಕೆ ಗೆಲ್ತಾ ಇದ್ದಾರೆ,
ನಾವು ಗೆಲ್ಲುವುದಕ್ಕೆ ಏನು ಮಾಡಬೇಕು, ನಾವು ಯಾಕೆ ಸೋಲುತ್ತಿದ್ದೇವೆ, ಇದನ್ನು ನಮಗೆ ಹೇಳ್ರಿ ಅಂತ ಭೀಷ್ಮರಿಗೆ ಕೇಳಿದಾಗ ಭೀಷ್ಮರು ಹಿಂದೆ ನಡೆದ ಕಥೆಯನ್ನು ನಮಗೆ ನಿನ್ನೆ ದಿವಸ ತಿಳಿಸಿದರು. ಮಾನಸೋತ್ತರ ಪರ್ವತದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ದೇವರನ್ನು ಸ್ತೋತ್ರ ಮಾಡಿದಾಗ ದೇವರು ಬ್ರಹ್ಮದೇವರಿಗೆ ಮಾತ್ರ ಕಾಣುವಂತೆ ಇನ್ನೆಲ್ಲರಿಗೆ ಕೇಳಿಸುವಂತೆ ಹೇಳಿದ. ಆಯಿತು, ನಾನು ಭೂಮಿಯ ಭಾರದ ನಾಶಕ್ಕಾಗಿ ಭೂಮಿಯಲ್ಲಿ ಅವತಾರವನ್ನು ಮಾಡ್ತೇನೆ, ನೀವು ಎಲ್ಲರೂ ಅವತಾರವನ್ನು ಮಾಡಿ ದೈತ್ಯರವನ್ನು ನಾಶ ಮಾಡೋಣ, ನಾನು ಸ್ವಯಂ ದೇವಕಿಯ ಮಗನಾಗಿ ಹುಟ್ಟಿ ಬರ್ತೀನಿ ಅಂತ ಕೃಷ್ಣ ಹೇಳಿದ ಮೇಲೆ ದೇವರು ಹೇಳಿದ ಮಾತುಗಳನ್ನು ಈ ಕಥೆಯನ್ನು ದುರ್ಯೋಧನನಿಗೆ ಹೇಳಿ ಅಂದಮೇಲೆ ದುರ್ಯೋಧನ ಆ ನಾರಾಯಣನೇ ದೇವಕಿ ಪುತ್ರನಾಗಿ ಯಶೋದೆಯ ಕಂದನಾಗಿ ಈ ಕೃಷ್ಣನಾಗಿ ಇದ್ದಾನೆ, ಆ ಎಲ್ಲ ದೇವತೆಗಳೇ ಈಗ ಪಾಂಡವರಾಗಿ ಬಂದಿದ್ದಾರೆ, ಅವರೆಲ್ಲರೂ ಅಜೇಯರಾಗಿದ್ದಾರೆ, ಅಂದಮೇಲೆ ದೇವರ ಕರುಣೆಗೆ ಪಾತ್ರರಾದದ್ದರಿಂದ ಅವ್ರಿಗೆ ಯಾರಿಗೂ ಸೋಲಿಲ್ಲ, ನೀವು ದೇವರ ಕರುಣೆಗೆ ಪಾತ್ರರಲ್ಲ ಹಾಗಾಗಿ ನಿಮಗೆ ಸೋಲಾಗ್ತಾ ಇದೆ, ಹಾಗಾಗಿ ದುರ್ಯೋಧನ ನೀನು ಕೇಳಿದೆಯಲ್ಲ, ನಾವು ಸಂತೋಷದಿಂದ ಇರಬೇಕು, ನಾವು ಗೆಲ್ಲಬೇಕು, ಏನು ಮಾಡಬೇಕು ಅಂತ ಒಂದು ಉಪಾಯ ಇದೆ ಹೇಳ್ತೀನಿ ಕೇಳು ಅಂದರು. ಏನದು? ತೈ ಸಂಧಿ ಮನ್ವಿಚ್ಛ ಯದೀಚ್ಛಸಿ ಅಪರಾಭವಂ. ಪಾಂಡವರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಬಿಡು, ಆಗ ನೀನು ಸುಖವಾಗಿ ಇರ್ತಿ, ಪಾಂಡವರು ಸುಖವಾಗಿ ಇರ್ತಾರೆ, ಜಗಳ ಬೇಡ ಅಂತ ಭೀಷ್ಮಾಚಾರ್ಯರು ನಿನ್ನೆ ದಿವಸ ಈ ಕಥೆಯನ್ನು ತಿಳಿಸಿ ಹೇಳಿದರೂ ಕೂಡ ದುರ್ಯೋಧನ ಡಂಬ ಬುದ್ಧಿಯಿಂದ, ನಾಟಕ ಮಾಡುವ ಬುದ್ಧಿಯಿಂದ, ಮೋಸ ಮಾಡುವ ಬುದ್ಧಿಯಿಂದ ಆಯಿತು ಅಂತ ದೇವರಿಗೆ ನಮಸ್ಕಾರವನ್ನು ಕೂತಲ್ಲೇ ಮಾಡಿ ಅಲ್ಲಿಂದ ಎದ್ದು ಹೋದ. ಐದನೇ ದಿವಸದ ಯುದ್ಧಕ್ಕೆ ಅಣಿಯಾದ ಎನ್ನುವ ಕಥಾಭಾಗವನ್ನು ನಾವು ನಿನ್ನೆ ದಿವಸ ಕೇಳಿ ತಿಳಿದಿದ್ವಿ. ಇವತ್ತು ಅದರ ಮುಂದಿನ ಭಾಗ ಅಂದರೆ ಐದನೇ ದಿನದ ಯುದ್ಧದಿಂದ ಇವತ್ತಿನ ಈ ಭಾಗವನ್ನು ಆರಂಭಿಸೋಣ. ಬಹಳ ಅದ್ಭುತವಾದ ಸಂದೇಶ. ಅಂದಮೇಲೆ ದುರ್ಯೋಧನನಿಗೆ ಕಷ್ಟ ಬಂದಿದೆ, ಅದರಿಂದ ಪಾರಾಗುವುದಕ್ಕೆ ಭೀಷ್ಮರು ಹೇಳಿದ ಉಪಾಯ ಏನು ಎಂದರೆ ಪಾಂಡವರ ಜೊತೆಗೆ ಸಂಧಾನ ಅಲ್ವಾ, ಇದರಿಂದ ನಿನ್ನ ಕಷ್ಟ ಹೋಗುತ್ತೆ. ಅಂದಮೇಲೆ ನಮಗೂ ಭೀಷ್ಮರು ಹೇಳ್ತಾ ಇದ್ದಾರೆ, ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಅಂದಮೇಲೆ ನಿಮಗೇನೇ ತೊಂದರೆಗಳು ಕಷ್ಟಗಳು ಎದುರಾದಾಗ ಪಾಂಡವರಂತಹ ದೇವತೆಗಳ ಹತ್ತಿರ, ಜ್ಞಾನಿಗಳ ಹತ್ತಿರ, ಗುರುಗಳ ಹತ್ತಿರ ಹೋಗಿ ಶರಣಾಗ್ರಿ, ಅವರಿಗೆ ಪ್ರಾರ್ಥನೆ ಮಾಡ್ರಿ, ಅವರ ಕಾಲು ಬೀಳ್ರಿ, ಆಗ ಆ ಗುರುಗಳ, ಜ್ಞಾನಿಗಳ, ದೇವರ, ದೇವತೆಗಳ ಅನುಗ್ರಹದಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ಅಹಂಕಾರ ತೋರಿಸಿ ಅವರಿಗೆ ಬೆನ್ನು ಮಾಡಿ ಬರಬೇಡಿ, ಅದರಿಂದ ನಿಮಗೆ ಎಂದೆಂದಿಗೂ ಜೀವನದಲ್ಲಿ ಗೆಲುವಿಲ್ಲ, ಸೋಲೇ ಆಗುತ್ತೆ ಎನ್ನುವ ನೀತಿಯನ್ನು ವೇದವ್ಯಾಸ ದೇವರು ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದಮೇಲೆ ನಿಮಗೇನೇ ಕಷ್ಟ ಬರಲಿ, ಏನೇ ದುಃಖ ಇರಲಿ, ಜ್ಞಾನಿಗಳಿಗೆ, ಗುರುಗಳಿಗೆ ಶರಣಾಗ್ರಿ, ಅವರು ಸೇವಾ ಮಾಡಿರಿ, ಅದರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ರಾಯರಿದ್ದಾರೆ, ಶ್ರೀಪಾದರಾಜರಿದ್ದಾರೆ, ದೇವರಿದ್ದಾರೆ, ವಾಯುದೇವರಿದ್ದಾರೆ, ಏನೇ ಸಮಸ್ಯೆ ಬಂದರೂ ಇಲ್ಲಿ ಬಂದು ಒಂದು ವಾರ ಸೇವಾ ಮಾಡಿರಿ, 4 ದಿವಸ ಪ್ರದಕ್ಷಿಣೆ ಹಾಕಿ ಇಲ್ಲೇ ಇರ್ತೀರಿ ನೀವು, ಬರೋದೇನದು, ಬೆಳಗ್ಗೆ ಒಂದು 1/2 ಗಂಟೆ ಬೇಗ ಎದ್ದರೆ ಇಲ್ಲಿ ಬಂದು ಒಂದು 11 ಪ್ರದಕ್ಷಿಣೆ ಹಾಕ್ಬೋದು, ಅಂದಮೇಲೆ ಸೇವೆ ಮಾಡಿರಿ. ಅನಂತ ಸನ್ನಿಧಾನವುಳ್ಳ ರಾಯರು, ಶ್ರೀಪಾದರಾಜರು, ದೇವರು, ವಾಯುದೇವರು, ಗುರುಗಳೆಲ್ಲರೂ ಅನುಗ್ರಹದಿಂದ ಆ ಕಷ್ಟಗಳ ಪರಿಹಾರವಾಗುತ್ತೆ. ಸರಿ, ಅಂತೂ ಇಷ್ಟನ್ನು ಹೇಳಿದರೂ ಅವೇನು ಕೇಳಲಿಲ್ಲ, ಹೋದ. ಭೀಷ್ಮಾಚಾರ್ಯರು ದಿವ್ಯವಾದ ಔಷಧಗಳನ್ನು ಹಚ್ಚಿಕೊಂಡು 5ನೇ ದಿನದ ಯುದ್ಧಕ್ಕೆ ತಯಾರಾಗ್ತಾರೆ. ದುರ್ಯೋಧನನು ತಯಾರಾದ, ಈ ಕಡೆ ಪಾಂಡವರಂತೂ ತಯಾರೇ ಇದ್ದರು. 5ನೇ ದಿನದ ಯುದ್ಧ ಆರಂಭವಾಯಿತು. ಭೀಷ್ಮಮಗ್ರೇ ನಿಧಾಯೈವ ಯಯೌ ಯುದ್ಧಾಯ ದಂಶಿತಃ ತತ್ರಾಸೀದ್ ಯುದ್ಧಮತುಲಂ ಭೀಮ ಭೀಷ್ಮಾನುಯಾಯಿನಾಂ. 5ನೇ ದಿನದ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ತಾವೇ ಮುಂದಾಗಿ ಸೈನ್ಯವನ್ನು ನಡೆಸ್ತಾರೆ, ನಡ್ರಿ ಹೋಗೋಣ ಅಂತ. ಈ ಕಡೆ ಭೀಮಸೇನ ದೇವರು ಮುಂದಾಗಿ ತಮ್ಮ ಸೈನ್ಯವನ್ನು ನಡೆಸ್ತಾರೆ. ಹೀಗಿರುವಾಗ ದೃಷ್ಟದ್ಯುಮ್ನಸ್ತತ್ರ ಭೀಮಾನುಯಾಯಿ,
ಹೀಗೆ ಐದನೇ ದಿನದ ಯುದ್ಧ ಆರಂಭವಾದಾಗ ಈ ಕಡೆ ದೃಷ್ಟದ್ಯುಮ್ನನಿಗೂ ಮತ್ತು ದುರ್ಯೋಧನಸ್ಯ ಅವರ ಜೈಹಿ ದುರ್ಯೋಧನನ ತಮ್ಮಂದಿರು 25 ಜನ ಸತ್ತಿದ್ದಾರೆ ನಾಲ್ಕನೆಯ ದಿನದ ಯುದ್ಧದಲ್ಲಿ ನೆನಪಿದೆ ನಿಮಗೆ ನಿನ್ನೆ ಕೇಳಿದೀವಿ ನಾವು ಅಂದಮೇಲೆ ಇನ್ನೂ 75 ಜನ ಉಳಿದಿದ್ದಾರೆ ಆ 75 ಜನರಲ್ಲಿ ಕೆಲವು ಜನ ಕೆಲವು ದುರ್ಯೋಧನನ ತಮ್ಮಂದಿರು ಐದನೆಯ ದಿನದ ಯುದ್ಧದಲ್ಲಿ ದೃಷ್ಟದ್ಯುಮ್ನನ ಜೊತೆಗೆ ಯುದ್ಧವಾಡುವುದಕ್ಕಾಗಿ ಬರ್ತಾರೆ ಪಾಂಡವರ ಸೇನಾಪತಿ ಆ ದೃಷ್ಟದ್ಯುಮ್ನನ ಜೊತೆಗೆ ಯುದ್ಧವಾಡುವುದಕ್ಕಾಗಿ ಬಂದರೆ ಸಮ್ಮೋಹನಾಸ್ತ್ರೇಣ ವಿಮೋಹಯಿತ್ವ ವಿಕರ್ಣ ಪೂರ್ವಾನಹನಚ್ಛಸೇನಾಂ ಆ ದೃಷ್ಟದ್ಯುಮ್ನರು 25 ಜನ ಅದನ್ನು ಬಿಟ್ಟು ಬೇರೆ ಬೇರೆ ಸೈನ್ಯ ಇವರೊಬ್ಬರೇ ಬಹಳ ಭಯ ಆಗಬೇಕು ಎಲ್ಲರಿಗೆ ಆದರೆ ದೃಷ್ಟದ್ಯುಮ್ನರು ಬಹಳ ಸರಳವಾಗಿ ಮಾಡ್ತಾರೆ ಸಮ್ಮೋಹನಾಸ್ತ್ರೇಣ ವಿಮೋಹಯಿತ್ವ ಸಮ್ಮೋಹನ ಎನ್ನುವಂತಹ ಒಂದು ಅಸ್ತ್ರ ಆ ಸಮ್ಮೋಹನ ಅದೇನು ಮಾಡಿಬಿಡ್ತದೆ ಅಂದರೆ ಮೋಹ ಮಾಡಿಬಿಡ್ತದೆ ಯಾರಿಗೂ ಎಚ್ಚರವೇ ಇಲ್ಲದೇ ಇದ್ದಂತೆ ಮಾಡಿಬಿಡ್ತದೆ ನಮ್ಮ ಕೈಯ ಮೊಬೈಲ್ ಇತ್ತು ಅಂದರೆ ಸಾಕು ನೋಡ್ರಿ ಏನು ಎಚ್ಚರಿರಂಗಿಲ್ಲ ಇವತ್ತು ಆಚಾರ ಬಂದ್ರ ಹೋದ್ರ ಸ್ವಾಮಿಗಳು ಬಂದ್ರ ಅವ್ರು ನಮ್ಮ ಪಕ್ಕದಿಂದೇ ಹೋಗಿರ್ತಾರೆ ಅವರು ಮೊಬೈಲ್ ಇಟ್ಟು ಮೇಲೆ ಸ್ವಾಮಿಗಳು ಬಂದರೆ ಏನು ಅಂದ್ಕೇತೀವಿ ನಾವೆಲ್ಲರಿಗೆ ಅಂದಮೇಲೆ ಅದೊಂದು ಮೊಬೈಲ್ ಹೇಗೆ ನಮಗೆ ಮೋಹ ಮಾಡುತ್ತೆ ಅಂದಮೇಲೆ ಜಡವಾದ ಮೊಬೈಲೇ ನಮಗೆಷ್ಟು ಮೋಹ ಮಾಡುವಾಗ ಮೋಹಕ್ಕೆ ಕಾರಣರಾದ ದೇವತೆಗಳನ್ನು ಆವಾಹನೆ ಮಾಡಿ ಆ ದೇವತೆಗಳ ಅನುಗ್ರಹದಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿರ್ತಾರೆ ಹಾಗಾಗಿ ಏನೇನೋ ಗೊತ್ತಾಗೋದಿಲ್ಲ ಅವರಿಗೆ ಯಾರ್ಯಾರು ಮೋಹನಾಸ್ತ್ರಕ್ಕೆ ಒಳಗಾಗಿರ್ತಾರೆ ಅವರಿಗೆ ಜ್ಞಾನವೇ ಇರೋದಿಲ್ಲಲ್ಲ ಜಗತ್ತಿನ ಲೋಕದ ಎಚ್ಚರವೇ ಇರೋದಿಲ್ಲ ಹಾಗೆ ಬಿದ್ದುಬಿಟ್ಟಿರ್ತಾರೆ ಇದಕ್ಕೊಂದು ಉದಾಹರಣೆ ನಿಮಗೆ ನೆನಪಿಸುವುದಾದರೆ ಈ ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಉತ್ತರ ಕುಮಾರನಿಗೆ ಆ ಎಲ್ಲ ಹೆಣ್ಮಕ್ಕಳು ಹೇಳಿ ಕಳಿಸಿರ್ತಾರೆ ನೋಡ್ರಿ ಪಾಂಡವರ ಹೊದಿಕೆ ಭಾಳ ಚೆನ್ನಾಗಿರುತ್ತಂತೆ ಅದನ್ನು ತಗೊಂಡು ಬಾ ಅಂತ ಹೇಳಿ ಕಳಿಸಿದ್ರು ಅದನ್ನು ಅರ್ಜುನರಿಗೆ ಹೇಳಿದಾಗ ಸರಿ ಅರ್ಜುನರು ಇದೇ ಸಂಮೋಹನಾಸ್ತ್ರವನ್ನೇ ಪ್ರಯೋಗ ಮಾಡ್ತಾರಲ್ಲಿ ಪ್ರಯೋಗ ಮಾಡಿದಾಗ ಎಲ್ಲರೂ ಮೂರ್ಛೆ ಬಂದು ಬೀಳ್ತಾರೆ ಅಲ್ವಾ ಕೇಳಿದಿರಿ ಕಥೆ ಆಗ ಉತ್ತರ ಕುಮಾರರು ಹೋಗಿ ಎಲ್ಲರ ಮೈಮೇಲಿನ ಆ ಶಾಟಿಯನ್ನು ಹೊದಿಕೆಯನ್ನು ತೆಗೆದುಕೊಂಡು ಬಂದರು ಅಂತ ಕತೆ ಕೇಳ್ತೀವಿ ನಾವು ಅಂದಮೇಲೆ ಸಂಮೋಹನಾಸ್ತ್ರ ಮೈಮೇಲಿರೋದನ್ನು ತೆಗೆದರೂ ಎಚ್ಚರಿರೋದಿಲ್ಲ ಗೊತ್ತೇ ಆಗೋದಿಲ್ಲ ಅವರಿಗೆಲ್ಲ ಮೋಹ ಉಂಟು ಮಾಡಿಬಿಟ್ಟಿರುತ್ತೆ ನಿದ್ರೆ ಬಂದಿರುತ್ತೆ ಮಲ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ಹಾಗೆ ಇಲ್ಲಿಯೂ ಕೂಡ ಸಂಮೋಹನಾಸ್ತ್ರವನ್ನು ದೃಷ್ಟದ್ಯುಮ್ನರು ಬಿಡ್ತಾರೆ ನಮಗೂ ಎಲ್ಲ ಬಿಟ್ಟೇ ಬಿಟ್ಟಿದ್ದಾರೆ ಕಾಮನೆಂಬ ಸಂಮೋಹನಾಸ್ತ್ರ ಇದೆ ಲೌಕಿಕ ಶಬ್ದ ಸ್ಪರ್ಶ ರೂಪರಸ ಗಂಧಗಳೆಂಬ ಪಂಚ ತನ್ಮಾತ್ರಗಳು ಸಂಮೋಹನಾಸ್ತ್ರ ಅಂದಮೇಲೆ ಆ ಕಾಲದಲ್ಲಿ ಅಸ್ತ್ರ ಬಿಟ್ಟು ಮೋಹಗೊಳಿಸ್ತಿದ್ರು ಈ ಕಾಲದಲ್ಲಿ ಅಸ್ತ್ರ ಬಿಡೋರು ಯಾರಿಲ್ಲ ಹಾಗಾಗಿ ನಮ್ಮನ್ನು ಮೋಹಗೊಳಿಸುವುದಕ್ಕಾಗಿ ದೇವರ ಐದು ಬಾಣಗಳನ್ನು ಬಿಟ್ಟ ಒಂದು ಶಬ್ದ ಸ್ಪರ್ಶ ರೂಪರಸ ಗಂಧಗಳೆಂಬ ಐದು ತನ್ಮಾತ್ರಗಳನ್ನು ಇಟ್ಟಿದ್ದಾನೆ ಇದೆ ಐದು ತನ್ಮಾತ್ರಗಳು ನಮ್ಮನ್ನೆಲ್ಲ ಮೋಹಗೊಳಿಸ್ತಾ ಇದೆ ಗುರುಗಳು ಮಠ ದಿನ ಹತ್ರ ಇದೆ ಹೋಗೋಣ ನಮಸ್ಕಾರ ಮಾಡೋಣ ಏನಾದರೂ ಒಂದು ಸಣ್ಣ ಕೆಲಸ ಇದ್ದರೆ ಮಾಡಿ ಬರೋಣ ಕಸ ಬಳಿಯೋಣ ಪಾತ್ರೆ ಇದ್ದರೆ ತಿಕ್ಕೋಣ ಕೂತು ಒಂದು ಸಲ ವಿಷ್ಣು ಸಹಸ್ರನಾಮ ಅನ್ನೋಣ ಒಂದು ಸಲ ಕೂತು ರಾಯರ ಸ್ತೋತ್ರ ಅನ್ನೋಣ ಎಲ್ಲಿ ಅಂತೀವಿ ರಾಯರ ಸ್ತೋತ್ರ ಇಲ್ಲಿ ಕೂತು ಅನ್ನದೆ ಎಷ್ಟು ವರ್ಷಗಳಾಗೋಯ್ತೋ ಏನೋ ದಿವಸ ಬಂದಿರ್ತೀವಿ ಬಂದು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಿಂತಲ್ಲೇ ಒಂದು ನಮಸ್ಕಾರ ಮಾಡಿ ಹಾಯ್ ಅಂತೊಂದು ಕೈ ಮಾಡಿ ಹೋಗ್ಬಿಡ್ತೀವಿ ಅಂದಮೇಲೆ ರಾಯರ ಸ್ತೋತ್ರ ಇಲ್ಲಿ ಕೂತು ಅನ್ನದೆ ಎಷ್ಟು ದಿನ ಆಯಿತು ಇಲ್ಲಿ ಕೂತು ಶ್ರೀಪಾದರಾಜರು ರಚನೆ ಮಾಡಿದ ಸುಳಾದಿಗಳನ್ನು ಹಾಡುಗಳನ್ನು ಹಾಡದೆ ಎಷ್ಟು ದಿನ ಆಯಿತು ಅಂದಮೇಲೆ ನಾವು ಅನ್ನದೇ ಇದ್ದರೆ ಅವ್ರು ಯಾಕೆ ನಮಗೆ ಅನುಗ್ರಹ ಮಾಡ್ತಾರಲ್ವಾ ಅಂದಮೇಲೆ ಇಲ್ಲಿ ಬಂದಾಗೆಲ್ಲ ಕನಿಷ್ಠ ವಾರಕ್ಕೊಮ್ಮೆಯಾದರೂ ರಾಯರ ಶ್ರೀಪಾದರಾಜರು ರಚನೆ ಮಾಡಿದ ಸ್ತೋತ್ರಗಳನ್ನು ಹಾಡುಗಳನ್ನು ಸುಳಾದಿಗಳನ್ನು ಎಲ್ಲರನ್ನು ಕರಿತಾ ಕೊಟ್ಬಿಡ್ರಿ ಅವ್ರು ಬರೋದ್ರೊಳಗೆ ಟೈಮ್ ಇಡಬಿಡ್ತು 4 ಗಂಟೆಗೆ ಬರ್ರಿ 5ರ ತನಕ ಅನ್ನೋಣ 5ಕ್ಕೆ ಆಚಾರ ಬರ್ತಾರೆ 6ಕ್ಕೆ ಅವ್ರು ಹೋಗ್ತಾರೆ ನಾವು ಹೋಗ್ಬಿಡೋಣ ಅಂತ ಅಂದಿರ್ತೀವಿ ಅವ್ರು 4 ಅಂದರೆ ಎಲ್ಲರೂ 4 5ಕ್ಕೆ ಒಬ್ರು ಬರ್ತಾರೆ ನಾನು ಹೋದರೆ ಆಯಿತು ಅಂತ ಒಬ್ಬರು 4 10ಕ್ಕೆ ಬರ್ತಾರೆ ಇನ್ನೊಬ್ರು 4 10ಕ್ಕೆ ಬರ್ತಾರೆ ಅವರು ಅಂತ 4 15 ಎಲ್ಲರೂ ಬರೋದ್ರೊಳಗೆ 4 3/4 ಹಾಗೆ ಬಿಟ್ಟಿರ್ತದೆ ಅಲ್ಲಿ ಕೂಡೋಣ ಇಲ್ಲಿ ಕೂಡೋಣ ಅನ್ನೋದ್ರೊಳಗೆ ಒಂದು 5 ನಿಮಿಷ ಆಗ್ತದೆ ಶುರು ಮಾಡೋದ್ರೊಳಗೆ ಆಚಾರ ಬಂದೇ ಬಿಟ್ಟಿರ್ತಾರೆ ಅಂದಮೇಲೆ ಮೊದಲು ನೀವು ಒಬ್ಬರು ಮಾಡಲಿಕ್ಕೆ ಶುರು ಮಾಡಿರಿ ನಿಮ್ಮನ್ನು ನೋಡಿ ಸರಿಯಾದ ಸಮಯಕ್ಕೆ ಇನ್ನು ಯಾರ್ಯಾರು ಜಾಯ್ನ್ ಆಗ್ತಾರೆ
ನೀವು ಮಾಡಲಿಕ್ಕಂತೂ ಶುರು ಮಾಡ್ರಿ. ಉತ್ತಮ ಸನ್ನಿಧಾನ ಸ್ವಾಮಿಗಳು ದಿನ ಇಲ್ಲಿ ಪೂಜೆ ಮಾಡ್ತಾರೆ ಇದ್ದಾಗೆಲ್ಲ. ಅಂದಮೇಲೆ ಅಂತಹ ಸನ್ನಿಧಾನದಲ್ಲಿ ಕ್ಷೇತ್ರದಲ್ಲಿ ನಾವು ಪಾರಾಯಣ ಜಪ ಮಾಡದೇ ಇದ್ರೆ ಏನು ಲಾಭ? ಸರಿ, ಅಂತೂ ಈ ಶಬ್ದಸ್ಪರ್ಶ ರೂಪರಸ ಗಂಧಗಳೆಂಬ ಮೋಹನಾಸ್ತ್ರವನ್ನು ದೇವರು ಕೊಟ್ಟಾನ ನಮಗೆ ಬಿಟ್ಟಾನ. ಬರೀ ಲೌಕಿಕ ವಿಷಯಗಳ ಶಬ್ದಸ್ಪರ್ಶ ರೂಪರಸ ಗಂಧಗಳನ್ನೇ ಅನುಭವಿಸ್ತಾ ಇದ್ದೀವಿ, ಅದರಲ್ಲೇ ಮೋಹಿತರಾಗಿವೆ. ಯಾವ ದೇವರು ಧರ್ಮ ಗುರುಗಳು ಏನೂ ಬೇಡವಾಗಿದೆ. ಸಮಯ ಆಗ್ತಾ ಇಲ್ಲ, ಇಷ್ಟೇ ನಾವು ಅದಕ್ಕೆ. ಆದಷ್ಟು ಸಮಯವನ್ನು ದೇವರ ಗುರುಗಳ ಸೇವೆಗಾಗಿ ಉಪಯೋಗಿಸ್ರಿ. ಇಲ್ಲಿ ಬಂದಾಗ ಏನಾದರೂ ಒಂದು ಮಾಡಿ ಹೋಗ್ರಿ, ಒಂದಾದರೂ ಪ್ರದಕ್ಷಿಣೆ ಹಾಕಿ ಮನೆಗೆ ಹೋಗ್ರಿ. ಹೋಗ್ತಿರ್ತೀರಿ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಆದರೆ ಮಾಡಿ ಹೋಗ್ರಿ, ಸಾಷ್ಟಾಂಗ ನಮಸ್ಕಾರ ಹಾಕೇ ಹೋಗ್ರಿ, ರಾಯರ ಸ್ತೋತ್ರ ಅಂದೇ ಹೋಗ್ರಿ. ಭಾಳ ಸರಳ. ನಮ್ಮ ಗುರುಗಳೆಲ್ಲ ಉಪಾಯಗಳನ್ನು ಹೇಳೋರು. ಯಾವಾಗ ಪ್ರವಚನ ಮುಗಿತಲ್ಲ, ನೀವು ಅಲ್ಲಿ ಕೂಡ್ಲಿಕ್ಕೆ ಟೈಮ್ ಇಲ್ಲ, ಮುಗಿಯೋದೇ ಆಚಾರ. ನೀವು ಮುಗಿಸೋದೇ 6:30 ಮುಗಿಸ್ತೀರಿ, ಮನೆಗೆ ಹೋಗೋದ್ರೊಳಗೆ ಟೈಮ್ ಆಗಿಬಿಡ್ತದೆ. ನೀವು ಮತ್ತೆ ಅದರೊಳಗೆ ಒಂದು 10 ನಿಮಿಷ ಇಲ್ಲಿ ಹಾಕಂತೀರಿ ಅಂತ ಅನಿಸ್ತದಲ್ಲ. ಒಂದು ಕೆಲಸ ಮಾಡಿರಿ, ಎಲ್ಲರೂ ಇಲ್ಲೇನು ಮಂತ್ರಾಕ್ಷತೆ ಇಸ್ಕೋತಿರಿಲ್ಲ, ಮಂತ್ರಾಕ್ಷತೆ ಇಸ್ಕೊಂಡು ಕೂಡಲೇ ರಾಯರ ಸ್ತೋತ್ರ ಮನಸ್ಸೊಳಗೆ ಅಂದ್ಕೊಳ್ಳಿಕ್ಕೆ ಶುರು ಮಾಡಿರಿ, ಶ್ರೀಪಾದರಾಜರ ಸ್ತೋತ್ರ ಮನಸ್ಸೊಳಗೆ ಅಂದ್ಕೊಳ್ಳಿಕ್ಕೆ ಶುರು ಮಾಡಿರಿ. ಇಲ್ಲಿ ಅಂದ್ಕೊಂಡದ್ದು ಹಿಂಗೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ಮೆಟ್ಲು ಇಳಿಯೋದ್ರೊಳಗೆ ರಾಯರ ಸ್ತೋತ್ರ ಮುಗಿದೇ ಹೋಗ್ಬಿಡ್ತದೆ. ನಾವು ಅದಕ್ಕೋಸ್ಕರ 5 ನಿಮಿಷ ಸಮಯ ಹಾಕೇಬೇಕಾಗಿಲ್ಲ ಅಲ್ವಾ? ಅದಕ್ಕೋಸ್ಕರ ಒಂದು 5 ನಿಮಿಷ ಹೆಚ್ಚು ಶ್ರೀಪಾದರಾಜರ ಹಾಡು ಹಾಕೇಬೇಕಾಗಿಲ್ಲ. ಇಲ್ಲಿ ಮಂತ್ರಾಕ್ಷತೆ ಇಸ್ಕೊಂಡಾಗ ಅನ್ಲಿಕ್ಕೆ ಶುರು ಮಾಡಿದ್ರೆ ಇಲ್ಲಿಂದ ಹೋಗಿ ಹಂಗೆ ಹೋಗೋದ್ರೊಳ ಮುಗದೇ ಬಿಟ್ಟಿರ್ತದೆ. ಅಷ್ಟೇ ಅನಂತ ಪುಣ್ಯವನ್ನು ಗುರುಗಳು ದೇವರು ನಮ್ಗೆ ಕೊಡ್ತಾರೆ. ನೀವೆಲ್ಲ ಮಾಡ್ತಿರ್ತೀರಿ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಯಾರ್ಯಾರು ಮಾಡ್ತಾ ಇಲ್ಲ ಅವ್ರು ಮಾಡಿರಿ, ಯಾರು ಮಾಡ್ತಾ ಇದ್ದೀರಿ ಅವ್ರು ಮುಂದುವರೆಸಿ. ಭಾಳ ಸರಳ ಇದೆ. ಸರಿ, ಅಂತೂ ಆ ಸಮ್ಮೋಹನಾಸ್ತ್ರವನ್ನು ಬಿಡ್ತಾರೆ. ಬಿಟ್ಟಾಗ ಎಲ್ಲರೂ ಮೋಹಗೊಂಡು ಬಿಡ್ತಾರೆ. ದೃಷ್ಟದ್ಯುಮ್ನರು ಆ ಮೋಹಗೊಂಡ ಎಲ್ಲರನ್ನ ಬಿಟ್ಟು ಇನ್ಯಾವ್ಯಾವ ಸೈನ್ಯ ಬಂದಿತ್ತೋ ಆ ಸೈನ್ಯವನ್ನು ಓಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದೂರದಲ್ಲಿ ಇತ್ತು ಸೈನ್ಯ, ಅದು ಅದೇನು ಸಮ್ಮೋಹನಾಸ್ತ್ರಕ್ಕೆ ಒಳಗಾಗಿರಲಿಲ್ಲ. ಆ ಸೈನ್ಯವನ್ನು ಓಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಗ ದ್ರೋಣಾಚಾರ್ಯರಿಗೆ ಗೊತ್ತಾಯಿತು, ಓ ಸಮ್ಮೋಹನಾಸ್ತ್ರವನ್ನು ಬಿಟ್ಟು ಎಲ್ಲರೂ ಮೋಹಿತರಾಗಿದ್ದಾರೆ ಅಂತ ಗೊತ್ತಾಗಿ ಆಗಿಂದಾಗೆ ತಥೋ ದ್ರೋಣ ತಾನ್ ಸಮುತ್ತಾಪ್ಯ. ದ್ರೋಣಾಚಾರ್ಯರು ಬಂದು ಆ ಮೋಹನಾಸ್ತ್ರದಿಂದ ಒಳಗಾದ ಸಮ್ಮೋಹನಕ್ಕೆ ಒಳಗಾದ ಎಲ್ಲರನ್ನು ಎಬ್ಬಿಸಿದ್ರಂತೆ. ಎಬ್ಬಿಸಿಬಿಟ್ರೆ ಎಲ್ಲರೂ, ಅರೆ ಹಂಗೆಂಗೆ ಎಬ್ಬಿಸಿದ್ರು ಅಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ವಿಜ್ಞಾನಾಸ್ತ್ರೇಣ ಆಸದತ್ ಪಾರ್ಶತಂಚ. ಹೇಗೆ ಸಮ್ಮೋಹನಾಸ್ತ್ರ ಇದೆ, ಹಾಗೆ ವಿಜ್ಞಾನಾಸ್ತ್ರ ಅಂತ ಮತ್ತೊಂದಿದೆ. ಅಂದಮೇಲೆ ಮೋಹಗೊಂಡವರಿಗೆ ವಿಶೇಷವಾದ ಜ್ಞಾನವನ್ನು ಕೊಡುವ ಅಸ್ತ್ರ ಅದು. ನೋಡಿ, ಎಲ್ಲದಕ್ಕೂ ಒಂದು ಉಪಾಯ ಇದೆ ಅಲ್ವಾ? ಅಂದಮೇಲೆ ಮೋಹನಾಸ್ತ್ರಕ್ಕೆ ವಿರುದ್ಧವಾದ ಅಸ್ತ್ರ ವಿಜ್ಞಾನ ಅಸ್ತ್ರ. ದ್ರೋಣಾಚಾರ್ಯರು ಆ ವಿಜ್ಞಾನವೆನ್ನುವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಮಾಡಿದ ಮಾತ್ರಕ್ಕೆ ಮಲಗಿದ ಮೋಹಗೊಂಡ ಎಲ್ಲರೂ ಎದ್ದು ಕುಳಿತುಕೊಂಡರು. ನೋಡಿ ಅಲ್ವಾ, ಇದೇ ವಿಜ್ಞಾನಾಸ್ತ್ರ. ಈಗ ನಾವೇನು ಜಪ ಪಾರಾಯಣ ಮಾಡ್ತೀವಿ, ಇದೆಲ್ಲ ವಿಜ್ಞಾನಾಸ್ತ್ರ. ಈ ವಿಜ್ಞಾನವೆಂಬ ಜಪ ಪಾರಾಯಣ ಹೋಮ ಅವನ ಪುರಾಣ ಕೇಳೋದು ಹೇಳೋದು ಏಕಾದಶಾದಿಗಳನ್ನು ಮಾಡೋದು ಚಾತುರ್ಮಾಸ್ಯಾದಿಗಳನ್ನು ಮಾಡೋದು ಇದೆಲ್ಲ ವಿಜ್ಞಾನಾಸ್ತ್ರ. ನೆನಪಿರಲಿ, ಇದೆಲ್ಲ ವಿಜ್ಞಾನಾಸ್ತ್ರವೇ. ವಿಶೇಷವಾದ ಜ್ಞಾನ ನಮಗೆ ಬರಬೇಕು ಅಂತಾದರೆ ಪುಣ್ಯ ಬೇಕಲ್ಲ. ಅಂದಮೇಲೆ ಈ ಎಲ್ಲ ವ್ರತಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಕೈಯಲ್ಲಿ ವಿಜ್ಞಾನವೆಂಬ ಅಸ್ತ್ರ ಇದೆ ಎಂದು ಅರ್ಥ. ನೀವು ಅದನ್ನು ಪ್ರಯೋಗ ಮಾಡ್ತಾ ಇದ್ದೀರಿ ಎಂದು ಅರ್ಥ. ಈ ವಿಜ್ಞಾನ ಅಸ್ತ್ರವನ್ನು ನೀವು ಕೈಯಲ್ಲಿ ಹಿಡಿದುಕೊಂಡ್ರೆ ಆ ಪುಣ್ಯ ನಿಮ್ಮಲ್ಲಿ ಇದ್ದರೆ ಎಷ್ಟೇ ಶಬ್ದಸ್ಪರ್ಶ ರೂಪರಸಗಂಧಗಳೆಂಬ ಮೋಹಗಳು ನಿಮ್ಮ ಹತ್ರ ಬಂದರೂ ನೀವು ಅವುಗಳನ್ನು ಮೀರಿ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗಬಹುದು. ಇವುಗಳನ್ನು ಮಾಡದೆ ನಾವು ಬರೀ ಜ್ಞಾನ ಪಡೀಲಿಕ್ಕೆ ಎಂದೆಂದಿಗೂ ಸಾಧ್ಯ ಇಲ್ಲ. ಭಾಳ ಚೆನ್ನಾಗಿ ತಿಳ್ಕೊಳ್ಳಿ, ಕರ್ಮ ಮಾಡದೆ ಜ್ಞಾನ ಎಂದೆಂದಿಗೂ ಬರೋದಿಲ್ಲ. ಆ ಬಂದ ಜ್ಞಾನ ನಮಗೆ ಉಳಿಯೋದೂ ಇಲ್ಲ, ಹೋಗ್ಬಿಡ್ತದೆ, ಅದು ಲಾಭ ಇಲ್ಲ. ಅದರಿಂದ ಅಂದಮೇಲೆ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು. ಅಂದಮೇಲೆ ಪ್ರದಕ್ಷಿಣೆ ಪಾರಾಯಣ ಜಪ ವಿಶೇಷವಾಗಿ ಮಾಡಿ. ಎಲ್ಲರೂ ಶುರು ಮಾಡಿರಿ ಅನ್ಕೋತೀನಿ, ಚಾತುರ್ಮಾಸ್ಯ ಅಧಿಕ ಮಾಸ ಚಾತುರ್ಮಾಸ್ಯ ಎಲ್ಲರೂ ಮಾಡಿದ್ದೀರಲ್ಲ. ಏನಾದರೂ ಒಂದು ವಿಶೇಷವಾಗಿ 2 ಸಲ 3 ಸಲ ಮಾಡೋದು ಅನ್ನೋದು ಮಾಡ್ತಾ ಇದ್ದೀರಲ್ಲ. ಮಾಡಿಲ್ಲ ಅಂದರೆ ಇವತ್ತಿಂದೇ ಶುರು ಮಾಡಿರಿ, ಏನು ಭಾಳ ತಡ ಆಗಿಲ್ಲ. ಅಂದಮೇಲೆ ಏನಾದರೂ ಒಂದು ವಿಶೇಷವಾದ ಪಾರಾಯಣ ಜಪ ನಿಯಮ ಏನಾದರೂ ಒಂದು ಇಟ್ಕೋರಿ, ವಿಶೇಷವಾಗಿ ಮಾಡಿ. ಏನು ಮಾಡಲಿಕ್ಕೆ ಆಗಲ್ಲ ಆಚಾರ ನಮಗೆ, ಸರಿ ಹೋಗಲಿ, ಸುಮ್ಮನೆ ಬಂದು ದೇವರ ಹತ್ರ ಒಂದು 2 ಗಂಟೆ ಕೂತಾದರೂ ಕೂಡ್ರಿ, ಅಷ್ಟಾದರೂ ಮಾಡೋಣ ಅಂತ.
ಯಾವ ಸ್ತೋತ್ರ ಬರಲ್ಲ, ಪಾರಾಯಣ ಬರಲ್ಲ, ಜಪ ಬರಲ್ಲ, ಹಾಡು ಬರಲ್ಲ, ಸುಳಾದಿ ಬರಲ್ಲ, ಏನೂ ಬರಲ್ಲ ನಮಗೆ, ಬೇಡ ಹೋಗಲಿ ಏನೋ ಅನ್ನೋದು ಬೇಡ. ಬಂದ ಆ ಸನ್ನಿಧಾನದಲ್ಲಿ ಕುಳಿತುಕೊಂಡ್ರೆ ಸಾಕು, ಅಷ್ಟೇ ಅನಂತವಾದ ಪುಣ್ಯವನ್ನು ಕೊಡ್ತಾರೆ. ಎಲ್ಲೋ ಕಟ್ಟಿ ಮೇಲೆ ಕೂತಿರ್ತಾರೆ ನಾವೆಲ್ಲ ನೋಡು, ಸಾಯಂಕಾಲ ಆಯಿತು ಅಂದರೆ ಮನೆಯ ಮೆಟ್ಲ ಮೇಲೆ ಕಟ್ಟಿ ಮೇಲೆ ಕೂಡುವುದಕ್ಕಿಂತ ಇಲ್ಲಿ ಬಂದು ಕೂಡುವುದು ಅನಂತ ಪಟ್ಟು ಪುಣ್ಯವನ್ನು ನಮಗೆ ತಂದು ಕೊಡ್ತದೆ. ಹಾಗಾಗಿ ಏನಾದರೂ ಸಾಧನೆ ಮಾಡಿರಿ, ಬಿಡಬೇಡಿ. 5 ತಿಂಗಳಿದೆ, ಯಾರಿಗುಂಟು ಯಾರಿಗಿಲ್ಲ ಅಲ್ವಾ? ನೀವೆಲ್ಲ ಮಾಡ್ತಿರ್ತೀರಿ, ಇನ್ನೂ ವಿಜಯವಾಗಿ ಸಾಧನೆ ಮಾಡಿರಿ. ನೀವು ಮಾಡೋದು ದೊಡ್ಡದಲ್ಲ, ಇಷ್ಟು ನಿಮಗೆ ಗೊತ್ತಿರಲಿ. ನಾನು ಮಾಡ್ತಾ ಇದ್ದೀನಿ ಆಚಾರೆ, ನಾನು ದಿವಸ ಒಂದು ಸಲ ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಾ ಇದ್ದೀನಿ, 5 ತಿಂಗಳು ಸಂಕಲ್ಪ ಮಾಡಿದ್ದೀನಿ, ದಿನಕ್ಕೆ ಒಂದು ಸಲ ಹರಿಕಥಾಮೃತಸಾರ ಮುಗಿಸೋದು ಅಂತ ನೀವು ಅಂದ್ಕೊಂಡಿದ್ರೆ ಅದು ಬಹಳ ಸಣ್ಣದು. ಅದಕ್ಕಿಂತಲೂ ಇನ್ನೂ ಅನಂತಪಟ್ಟು ಸಾಧನೆ ನಿಮ್ಮಿಂದ ಆಗ್ಲಿಕ್ಕೆ ಸಾಧ್ಯ ಇದೆ. ನೀವು ಭಾಳ ಕಡಿಮೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಅದು ಸಣ್ಣದಲ್ಲ, ಹರಿಕಥಾಮೃತಸಾರ ಗ್ರಂಥ ಸಣ್ಣದು ಅಂತ ಹೇಳಿ ಕೊರಟಿಲ್ಲ, ಯಾರೂ ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ಗ್ರಂಥ ಸಣ್ಣದು ಅಂತ ಹೇಳಿ ಕೊರಟಿಲ್ಲ, ನೀವು ಮಾಡುವ ಅದೊಂದೇ ಗ್ರಂಥದ ಪಾರಾಯಣ ಅದು ಬಹಳ ಸಣ್ಣದು. ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ನಿಮಗೆ ದೇವರು ಅನುಕೂಲ ಕೊಟ್ಟಾನ, ನೀವು ಅದನ್ನಷ್ಟೇ ಮಾಡ್ತಾ ಇದ್ದೀರಿ, ಅದು ತಪ್ಪು ಅಷ್ಟೇ. ಹಾಗೆ ಎಲ್ಲರೂ ಗಂಡಸರು ಹೆಂಗಸರು ಯಾರ್ಯಾರು ಇದ್ದೀರಿ, ಎಲ್ಲರೂ ಇನ್ನೂ ಹೆಚ್ಚೆಚ್ಚು ಸಾಧನೆಯನ್ನು ಮಾಡಬೇಕು. ಏನೇನು ಸಾಧನೆ ಮಾಡ್ತೀರೋ ಅದೆಲ್ಲ ವಿಜ್ಞಾನವೆನ್ನುವ ಅಸ್ತ್ರ, ಆ ಪುಣ್ಯ ವಿಜ್ಞಾನವೆಂಬುವ ಅಸ್ತ್ರ ನಿಮ್ಮ ಕೈಯಲ್ಲಿದ್ದರೆ ಎಷ್ಟೇ ಮೋಹಗಳು ನಿಮಗೆ ಬಂದರೂ ಅದನ್ನೆಲ್ಲ ಮೀರಿ ನೀವು ಮತ್ತೆ ಜ್ಞಾನದ ದಾರಿಯಲ್ಲಿ ಬರಬಹುದು. ಬಹಳ ಒಳ್ಳೆಯದು. ಅಂದಮೇಲೆ ವಿಜ್ಞಾನಾಸ್ತ್ರೇಣ ದ್ರೋಣಾಚಾರ್ಯರು ವಿಜ್ಞಾನಾಸ್ತ್ರವನ್ನು ಬಿಟ್ಟು ತಾವು ಆ ಸಂಮೋಹನಾಸ್ತ್ರವನ್ನು ಅದರ ಪ್ರಭಾವವನ್ನು ಕಡಿಮೆ ಮಾಡಿ ಎಲ್ಲರನ್ನ ಎಬ್ಬಿಸ್ತಾರೆ. ಇದಿಷ್ಟು ಕಥೆ, ಭಾಳ ಚೆನ್ನಾಗಿದೆ. ಇಲ್ಲಿ ಎಂಥ ದುರ್ದೈವ ಇರುತ್ತೆ, ಯಾವ ದ್ರೋಣಾಚಾರ್ಯರು ವಿಜ್ಞಾನಾಸ್ತ್ರವನ್ನು ಬಿಟ್ಟು ಮೋಹನಾಸ್ತ್ರದಿಂದ ಮೋಹಗೊಳಗಾದ ಎಲ್ಲರನ್ನು ಎಬ್ಬಿಸಿದರು, ಆದರೆ ತಾವೇ ದುರ್ಯೋಧನನ ಊಟವೆಂಬ ದುರ್ಯೋಧನನ ಆದರವೆಂಬ ಮೋಹನಾಸ್ತ್ರಕ್ಕೆ ಒಳಗಾಗ್ಯಾರ. ಆದರೆ ಆ ಮೋಹನಾಸ್ತ್ರಕ್ಕೆ ವಿಜ್ಞಾನಾಸ್ತ್ರ ಬಿಡುವವರು ಯಾರ್ಯಾರೂ ಇಲ್ಲ. ಭೀಮಸೇನ ದೇವರು, ಕೃಷ್ಣ, ಧರ್ಮರಾಜ, ಅರ್ಜುನ ಬಿಡ್ತಾ ಇದ್ದಾರೆ, ಬರ್ರಿಪ್ಪ, ಯಾರ್ಯಾರು ಬರ್ತೀರಿ ಈ ಕಡೆ ಬರ್ರಿ ಅಂತ ಹೇಳಿದರು. ಆದರೆ ಆ ವಿಜ್ಞಾನಾಸ್ತ್ರ ದ್ರೋಣಾಚಾರ್ಯರ ಮೇಲೆ, ಭೀಷ್ಮರ ಮೇಲೆ, ಕೌರವರ ಸೈನ್ಯದ ಮೇಲೆ ಏನೇನೂ ಪ್ರಭಾವ ಬೀರಲಿಲ್ಲ ಅಲ್ವಾ? ಬಹಳ ವಿಚಿತ್ರ ಅನಿಸುತ್ತೆ ಇವೆಲ್ಲ ಕೇಳಿದ್ರೆ. ಅಂದಮೇಲೆ ಒಂದು ಜಡವಾದ ವಿಜ್ಞಾನಾಸ್ತ್ರ ಬಿಡುವ ಬುದ್ಧಿ ಉಳ್ಳ ದ್ರೋಣಾಚಾರ್ಯರಿಗೆ ಅಯ್ಯೋ ನಾನು ಮೋಹದಲ್ಲಿ ಒಳಗಾಗಿದ್ದೇನಲ್ಲ, ಪಾಂಡವರ ವಿರುದ್ಧವಾಗಿ ಯುದ್ಧ ಆಡ್ತಾ ಇದ್ದೀನಲ್ಲ, ದುಷ್ಟರ ಜೊತೆಗೆ ಸಹಾಯ ಮಾಡ್ತಾ ಇದ್ದೀನಲ್ಲ, ನಾನು ಎಂಥ ಮೂರ್ಖ ಎನ್ನುವ ಜ್ಞಾನ ಅವರಿಗಿದ್ದರೂ ಆ ಮೋಹದಿಂದ ಅವರಿಗೆ ಹೊರಗೆ ಬರುವುದಕ್ಕೆ ಆಗ್ತಾ ಇಲ್ಲ ಶ್ರೀಮಾಚಾರ್ಯ ಹೇಳ್ತಾರೆ. ಅಂದಮೇಲೆ ದೇಹ ಮೋಹಗೊಳಗಾದರೆ ಸರಳವಾಗಿ ಎಬ್ಬಿಸ್ಬೋದು, ಆದರೆ ಮನಸ್ಸೇ ಮೋಹಕ್ಕೊಳಗಾದರೆ ಯಾರಿಂದೂ ಎಬ್ಬಿಸ್ಲಿಕ್ಕಾಗೋದಿಲ್ಲ. ಅಂದಮೇಲೆ ದ್ರೋಣಾಚಾರ್ಯರ ಮನಸ್ಸು ಮೋಹಕ್ಕೊಳಗಾಗಿದೆ. ಅಂದಮೇಲೆ ಅವರನ್ನು ಎಷ್ಟೇ ಗೀತೆಯ ಉಪದೇಶ, ಎಷ್ಟೇ ವಿಶ್ವರೂಪದ ದರ್ಶನ, ಎಷ್ಟೇ ಕೃಷ್ಣನ ಮಾತುಗಳು ಇದ್ದರೂ ಅದು ಏನೇನೂ ಅವರನ್ನು ಎಬ್ಬಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಈಗ ದೃಷ್ಟದ್ಯುಮ್ನರು ಬಿಟ್ಟ ಮೋಹನಾಸ್ತ್ರ ದೇಹಕ್ಕೆ ಬಿಟ್ಟದ್ದು. ಹಾಗಾಗಿ ದ್ರೋಣಾಚಾರ್ಯರು ದೇಹವನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯವಾಯಿತು. ಅರ್ಥ ಆಗ್ತಾ ಇದೆ ಯಾರಿಗೆ? ಅಂದಮೇಲೆ ನಮ್ಮ ದೇಹಕ್ಕೆ, ಇಂದ್ರಿಯಗಳಿಗೆ ಮೋಹವಾದರೆ ಏನಾದರೂ ಮಾಡ್ಬೋದು, ಮನಸ್ಸಿಗೆ ಮೋಹ ಹೋಗಿ ಮುಟ್ಟಿತೋ ಏನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ್ಮ ಜನ್ಮಗಳು ಕಳಿಬೇಕಾಗುತ್ತೆ. ಅಂದಮೇಲೆ ನಮ್ಮಕ್ಕಳ ಮೊಮ್ಮಕ್ಕಳ ಮನಸ್ಸಿನಲ್ಲಿ ಈ ಲೌಕಿಕ ಜಗತ್ತಿನ ಮೋಹ ಹೊಕ್ಕದೇ ಇರುವಂತೆ ನಾವು ನೋಡಿಕೊಳ್ಳೋಣ, ಆಗ ನಾವು ಗೆದ್ವಿ ಜೀವನದಲ್ಲಿ ಅಂತ. ನೀವ್ಯಾರೂ ಹೋಟ್ಲಿಗೆ ಹೋಗಬೇಡಿ. ವೀಕೆಂಡ್ ಆಯಿತು ಅಂದರೆ ಹೋಟ್ಲಿಗೆ ಹೋಗೋದು ನೀವು ನಿಲ್ಲಿಸಿದ್ರೆ, ಅಂದರೆ ನಿಮ್ಮ ಮಕ್ಕಳಿಗೆ ಹೋಗದೇ ಇದ್ದಂತೆ ತಡೆದ್ರೆ ಮೊಮ್ಮಕ್ಕಳಿಗೆ ಆ ಮೋಹ ಬರೋದಿಲ್ಲ. ಅಪ್ಪ ಅಮ್ಮನೇ ಹೋಗ್ಲಿಕ್ಕೆ ತಯಾರಾದರೆ ಮೊಮ್ಮಕ್ಕಳು ಶುಕ್ರವಾರನೇ ತಯಾರಾಗ್ಬಿಡ್ತಾರೆ. ಇವರು ಶನಿವಾರ ತಯಾರಾದರೆ ಮೊಮ್ಮಕ್ಕಳು ಶುಕ್ರವಾರವೇ ತಯಾರಾಗ್ಬಿಟ್ಟಿರ್ತಾರೆ. ಅಪ್ಪ ನಾಳೆ ಸಂಡೇ ಅಲ್ಲಪ್ಪ, ಹೋಗೋಣಲ್ಲಪ್ಪ ಮತ್ತೆ. ಅಂದಮೇಲೆ ಆ ಮೊಮ್ಮಕ್ಕಳು ಶುಕ್ರವಾರವೇ ತಯಾರಾಗ್ಬಿಟ್ಟಿರ್ತಾರೆ ಅಲ್ವಾ? ನಾನು ಹೇಳೋದು ಸುಳ್ಳಲ್ಲ, ನಿಮಗೆಲ್ಲ ಅನುಭವ ಬಂದಿರುತ್ತೆ. ಅಂದಮೇಲೆ ನೀವು ಮೋಹದಿಂದ, ನಿಮ್ಮ ಮನಸ್ಸನ್ನು ಮೋಹದಿಂದ ದೂರ ಮಾಡಿಕೊಳ್ಳಿ. ಅದಕ್ಕಾಗಿ ಆದಷ್ಟು ಪ್ರಯತ್ನ ಮಾಡಿರಿ.
ಆಗ ನಿಮ್ಮ ಮಕ್ಕಳನ್ನು ನೀವು ಮೊಮ್ಮಕ್ಕಳನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ ಇದೆ. ನಾವೇ ಹೋದರೆ ನಮ್ಮ ಮೊಮ್ಮಕ್ಕಳು ಇನ್ನೇನು ನಮ್ಮ ಮಾತು ಕೇಳ್ತಾರೆ. ಬಹಳ ಮುಖ್ಯವಾದದ್ದು. ಅಂದಮೇಲೆ ದೇಹಕ್ಕೆ ಮೋಹವಾದರೆ ಬಡದೆಬ್ಬಿಸ್ಬೋದು, ಮನಸ್ಸಿಗೇನೇ ಮೋಹವಾದರೆ ಯಾರೂ ಬಡದೆಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು ಅಶ್ವತ್ಥಾಮಾಚಾರ್ಯರು. ಹಾಗಾಗಿ ಆದಷ್ಟು ಮೊಮ್ಮಕ್ಕಳ ಮನಸ್ಸು ಲೌಕಿಕ ಜಗತ್ತಿನ ಮೋಹಕ್ಕೆ ಒಳಗದಾಗದಿದ್ದಂತೆ ಮಾಡಿರಿ. ಬಹಳ ಮುಖ್ಯವಾದದ್ದು, ಗಮನಿಸ್ರಿ. ಸರಿ, ಇಷ್ಟಾಯಿತು. ಆಗ ದ್ರೋಣಾಚಾರ್ಯರು ವಿಜ್ಞಾನಾಸ್ತ್ರವನ್ನು ಬಿಟ್ಟು ಮಲಗಿದ ಎಲ್ಲರನ್ನು ಎಬ್ಬಿಸ್ತಾರೆ. ಎಬ್ಬಿಸಿ ಎಲ್ಲರೂ ಎದ್ದು ಕೂತರು ಮತ್ತೆ ಯುದ್ಧಕ್ಕೆ. ಆಗ ಇನ್ನು ದೃಷ್ಟದ್ಯುಮ್ನ ಇದ್ರಲ್ಲ, ದ್ರೋಣಾಚಾರ್ಯರು ದೃಷ್ಟದ್ಯುಮ್ನ ಜೊತೆಗೆ ಯುದ್ಧಕ್ಕೆ ಹೋಗ್ತಾರೆ. ಏನು ದ್ರೋಣಾಚಾರ್ಯರ ಸಾಮರ್ಥ್ಯ! ತಂ ಭೀಮಸೇನಃ ಸುತಹೀನಂ ವಿಧಾಯ, ಆ ದ್ರೋಣಾಚಾರ್ಯರು ಬಂದು ದೃಷ್ಟದ್ಯುಮ್ನರನ್ನು ಹಾಕಿ ಹೊಡೆಯುವುದಕ್ಕೆ ಆರಂಭಿಸ್ತಾರೆ. ಏನು ಬಾಣಗಳನ್ನು ಬಿಟ್ಟರು ದೃಷ್ಟದ್ಯುಮ್ನರಿಗೆ ಎದುರಿಸ್ಲಿಕ್ಕೆ ಆಗಲಿಲ್ಲ. ಯಾವಾಗ ದೃಷ್ಟದ್ಯುಮ್ನರು ಹೊಡಿಸಿಕೊಳ್ಳಿಕ್ಕೆ ಆರಂಭಿಸಿದ್ರೋ ಆಗ ಭೀಮಸೇನ ದೇವರು ಆ ದೃಷ್ಟದ್ಯುಮ್ನರಿಗೆ ಸಹಾಯ ಮಾಡುವುದಕ್ಕಾಗಿ ಬರ್ತಾರೆ. ಬಂದು ಇಬ್ಬರೂ ಬಾಣ ಬಿಡಲಿಲ್ಲ, ಭೀಮರು ಬಿಟ್ಟರು ದೃಷ್ಟದ್ಯುಮ್ನರು ಬಿಟ್ಟರು ಇಲ್ಲ, ಕೇವಲ ದೃಷ್ಟದ್ಯುಮ್ನರು ಸುಮ್ಮನೆ ಆಗ್ಬಿಡ್ತಾರೆ. ಹೊಡೆಸ್ಕೊಂಡಿದ್ರು, ಭಾಳ ನೋವಾಗಿಬಿಟ್ಟಿತ್ತು ಅವರಿಗೆ. ಭೀಮಸೇನ ದೇವರು ದ್ರೋಣಾಚಾರ್ಯರಿಗೆ ಹೊಡೆಯುವುದಕ್ಕೆ ಆರಂಭಿಸ್ತಾರೆ, ಬಾಣಗಳನ್ನು ಬಿಡ್ತಾರೆ. ಏನು ವಿಚಿತ್ರ, ಶ್ರೀಮದ್ ಆಚಾರ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ, ದ್ರೋಣಾಚಾರ್ಯರನ್ನು ಹೊಡಿಲಿಲ್ವಂತೆ ಭೀಮಸೇನ ದೇವರು. ಸೂತಹೀನಂ ವಿಧಾಯ, ಆ ದ್ರೋಣಾಚಾರ್ಯರ ಸಾರಥಿಯನ್ನು ಕೊಂದು ಹಾಕಿಬಿಡ್ತಾರೆ. ದ್ರೋಣಾಚಾರ್ಯರು ಬ್ರಾಹ್ಮಣರು, ಗುರುಗಳು, ಅವರಿಗೆ ಹೊಡೆದರೆ ಮಹಾ ಅನರ್ಥ. ಹಾಗಾಗಿ ಆದಷ್ಟು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅನಿವಾರ್ಯವಾದರೆ ಹೊಡೆದಿದ್ದಾರೆ, ಪ್ರಶ್ನೆ ಇಲ್ಲ, ಯಾಕೆಂದರೆ ಅವರು ಶತ್ರು ಪಕ್ಷದಲ್ಲಿ ಇದ್ದಾರೆ. ಅನಿವಾರ್ಯವಾಗದೇ ಹೊರತು ಎಂದೆಂದಿಗೂ ದ್ರೋಣರ ಮೇಲೆ, ಭೀಷ್ಮರ ಮೇಲೆ ಭೀಮಸೇನ ದೇವರು ಯುದ್ಧವಾಡುವುದಕ್ಕೆ ಹೋಗಿಲ್ಲ. ಹೋದಾಗೆಲ್ಲ ಸಾರಥಿಯನ್ನು, ರಥವನ್ನು, ಕುದುರೆಯನ್ನು ಮುರಿದು ಅವರನ್ನು ದೂರ ಮಾಡಿದ್ದಾನೆ. ನೋಡಿ ಎಂಥ ಭೀಮಸೇನ ದೇವರ ಉಪಾಯ. ಅಂದಮೇಲೆ ಆ ದ್ರೋಣರನ್ನು ಹೊಡೆಯುವುದು ಧರ್ಮವಲ್ಲ. ಅಂದಮೇಲೆ ಆದರೆ ದ್ರೋಣರನ್ನು ಎದುರಿಸದೆ ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಧರ್ಮವೂ ಆಗಿರಬಾರ್ದು, ಆದರೆ ದ್ರೋಣರಿಂದ ತಪ್ಪಿಸಿಕೊಂಡಿರಬೇಕು, ಅವರನ್ನು ದೂರ ಮಾಡಬೇಕು. ಹಾಗಾದರೆ ಏನು ಮಾಡಿದರು, ಅವರ ಸೂತನನ್ನು, ಅವರ ಕುದುರೆಯನ್ನು ನಾಶ ಮಾಡಿದರು. ದ್ರೋಣರು ರಥ ಮುರಿದುಕೊಳ್ಳೇ ಹೋಗ್ಬಿಡ್ತಿದ್ರು. ಅಂದಮೇಲೆ ಏನು ಹೇಳುತ್ತೆ ಮಹಾಭಾರತ, ಭಾಳ ಚೆನ್ನಾಗಿದೆ. ಅಂದಮೇಲೆ ನಾವು ನಮ್ಮ ಧರ್ಮವನ್ನು ಬಿಡಬಾರ್ದು, ಧರ್ಮಕ್ಕೆ ಹಾನಿಯಾಗದೇ ಇದ್ದಂತೆ ಏನೇನು ಉಪಾಯಗಳನ್ನು ಮಾಡಲು ಸಾಧ್ಯವೋ ಅವುಗಳನ್ನು ಮಾಡಿ ಅಧರ್ಮದಿಂದ ಆದಷ್ಟು ದೂರ ಇರುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ಬಹಳ ಸಣ್ಣ ಸಣ್ಣ ಬಿಡೆಗಳಿರ್ತವೆ ಎಲ್ಲರಿಗೆ. ಪಕ್ಕದ ಮನೆಯವರು ನಮ್ಮ ಮಕ್ಕಳನ್ನು ಇಟ್ಕೋತಿರ್ತಾರೆ. ನಾವು ಆಫೀಸ್ಗೆ ಹೋಗಿರ್ತೀವಿ, ಸ್ಕೂಲಿಗೆ ಹೋಗಿರ್ತೀವಿ ಕೆಲಸಕ್ಕೆ, ನಮ್ಮ ಮಕ್ಕಳು ಮೂರಕ್ಕೆ ಬರ್ತಾರೆ, ನಾನು ನಾಲ್ಕಿಗೆ ಬರ್ತೀನಿ ದಿನ. ಅಂದಮೇಲೆ ಒಂದು ಗಂಟೆ ದಿನ ಅವ್ರ ಮನೆಯಲ್ಲಿ ಇರ್ತಾರೆ ಮಕ್ಕಳು. ಆ ಬಿಡೆ ಇದೆ ನಮಗೆ, ಮುಲಾಜಿದೆ, ಅವ್ರು ಕರೆದ್ರು ಮನೆಗೆ, ಬರ್ರಿ ಕುಂಕುಮ ಹಚ್ಕೊಂಡು ಹೋಗ್ರಿ ಅಂತ. ಹೋದೆ ನಾನು ಸಾಯಂಕಾಲ. ಅವರು ಗ್ಯಾಸ್ ಮೇಲೆ ಕಾಸಿದ ಹಾಲು ಅಥವಾ ಕಾಫಿ ಕೊಟ್ಟರು ನನಗೆ. ಇಲ್ಲ ಅಂತ ಅನ್ಲಿಕ್ಕಿಲ್ಲ, ಯಾಕೆಂದರೆ ನನ್ನ ಮಕ್ಕಳು ಅಲ್ಲೇ ಇರೋರಿದ್ದಾರೆ ಒಂದು ಗಂಟೆ ದಿನ. ಅಂದಮೇಲೆ ನನ್ನ ಮನೆಯಲ್ಲಿ ನಾನು ಕಷ್ಟ ಆದರೂ ಒಲಿ ಹೊತ್ಕೊಂಡೇ ನಾನು ಹಾಲು ಕುಡಿತೀನಿ ಅಂತಂದು ಆ ಬಿಡೆ ಏನು ಮಾಡ್ತು, ಅವ್ರ ಮನೆಯಲ್ಲಿ ಮೈಲಿಗೆಯಿಂದ, ಅಶುಚಿಯಿಂದ ಹಾಲು ಕುಡಿಯುವ, ನಿಷಿದ್ಧವಾದದ್ದನ್ನು ಕುಡಿಯುವ ದೌರ್ಭಾಗ್ಯ ನನಗೆ ಬಂತು ಅಲ್ವಾ. ಏನು ಮಾಡೋದು ಆಚಾರ್ಯ, ಅನಿವಾರ್ಯದರಿ ಅಂತಂತೀವಿ ನಾವು. ಅಂದಮೇಲೆ ಅನಿವಾರ್ಯ ಎನ್ನುವ ಕಾರಣ ಕೊಟ್ಟು ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಹೊರಟೀವಿ ನಾವು. ಇಲ್ಲ ಇಲ್ಲ ಇಲ್ಲ, ಅನಿವಾರ್ಯ ಇದು ಮಹಾಪಾಪ. ಹೇಗೆ ಅನಿವಾರ್ಯತೆ, ಅದು ನೀನು ಮಾಡ್ಕೊಂಡದ್ದು, ನೀನಿಲ್ಲ ಅಂತ ಹೇಳು, ಏನಾಗುತ್ತದೆ? ಹುಟ್ಟಿಸಿದ್ದೇವ್ರು ಉಲ್ಮೇಯಿಸ್ತಾನ, ಅವ್ರು ಇಟ್ಕೊಳ್ಳಲ್ಲ ಅಂದರೆ ಇನ್ನೊಂದೇನೋ ಉಪಾಯ ಇದೆ, ಒಂದು 10 ರೂಪಾಯಿ ಹೆಚ್ಚಿಗೆ ಖರ್ಚಾಗ್ಬೋದು. ಆದರೆ ಯಾರಿಗೂ ರಕ್ಷಣೆ ಕೊಡದೇ ದೇವರಂತೂ ಇಲ್ಲಲ್ವಾ. ನಾವು ಯಾಕೆ ಹೀಗೆ ವಿಚಾರ ಮಾಡಲ್ಲ? ನಾವು ಯಾಕೆ ಬಿಡೆ 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 ಅಂತ ಹೇಳಿ, ಮುಲಾಜು ಅಂತ ಹೇಳಿ ಯಾಕೆ ನಾವು ಅಧರ್ಮಕ್ಕೆ ಒಳಗಾಗ್ತೀವಿ ಅಲ್ವಾ? ಬಹಳ ಆಶ್ಚರ್ಯ ಇರುತ್ತೆ. ಈಗ ಆಗುತ್ತೆ, ಇದು ಒಂದು ಉದಾಹರಣೆ, ಇಂಥ ಸಾವಿರಾರು ಆಗಿರುತ್ತೆ ಬೇರೆ ಬೇರೆ ರೀತಿಯಿಂದ. ಅಂದಮೇಲೆ ಧರ್ಮ ಮಾಡುವಾಗ ಯಾರ ಬಿಡೆ ಇಟ್ಕೊಳ್ಬೇಡ್ರಿ, ಯಾರ ಮುಲಾಜು ಇಟ್ಕೊಳ್ಬೇಡ್ರಿ. ಊಟಕ್ಕೆ ಬಂದಿರ್ತೀರಿ ಮಠಕ್ಕೆ, ರೇಷ್ಮೆ ಸೀರೆ ಉಟ್ಕೊಂಡೋ ಅಥವಾ ಒದ್ದೆ ಉಟ್ಕೊಂಡೋ ಬಂದಿರಿ ಊಟಕ್ಕೆ.
ಯಾರೋ ಫ್ರೆಂಡು ಅವನಿಂದ ನಾವು ಪಾಪ ಬಟ್ಟೆ ಇಲ್ಲದೆ ಸಾಲ ಕೊಟ್ಟಿದ್ದ ಅವನ ಮನೆ ತೊಗೊಳ್ಳುವಾಗ ಅವನು ಸಿಕ್ಕ ಏ ಬಾ ಕುಡೋಣ ಬಾ ಇಲ್ಲಿ ಅಂದ ನನಗೆ ಕರೆದ ಎಲೆ ಹಿಡ್ದಿದ್ದ ಕೂಡಲಿಲ್ಲ ಅಂದರೆ ಅವನು ಬಡ್ಡಿ ಇರಲಾರ್ದು ಸಾಲ ಕೊಟ್ಟಾನೆ ಅಂದಮೇಲೆ ಬಿಡೆ ನಾನು ಒದ್ದೆ ಉಟ್ಕೊಂಡು ಬಂದವ ನಾನು ಮಡೀಲಿ ಕೂಡದೆ ಮೈಲಿಗೆಯಾಗಿ ಅವನ ಪಕ್ಕದಲ್ಲಿ ಕೂತು ಊಟ ಮಾಡ್ತೀನಿ ಯಾಕೆ ಬಿಡೆ ಅಲ್ವಾ ಇಂಥ ಸಾವಿರಾರು ಆಗಿರತ್ತೆ ಅಂದಮೇಲೆ ಧರ್ಮ ಮಾಡುವಾಗ ಯಾರು ಬಿಡೆ ಇಟ್ಕೊಳ್ಬೇಡ್ರಿ ನಾಳೆ ಯಮದೇವರು ಯಾರ ಬಿಡೆ ಇಟ್ಕೊಳ್ಳಲ್ಲ ಅಂದಮೇಲೆ ಧರ್ಮ ಮಾಡೋ ಇಲ್ಲ ನಾನು ಮಡಿದ್ದೀನಿ ಅಲ್ಲಿ ಕೂಡ್ತೀನಿ ಅಂತಂದು ಅಲ್ಲೇ ಕೂತಲ್ಲೇ ಮಾತಾಡ್ರಿ ಇಲ್ಲ ಊಟ ಆದಮೇಲೆ ಒಂದು ಗಂಟೆ ಅವ್ರ ಜೊತೆ ಕೂತು ಹರಟಿ ಹೊಡಿರಿ ಬೇರೆ ಇನ್ನೊಂದು ಕೆಲಸ ಕ್ಯಾನ್ಸಲ್ ಮಾಡಿರಿ ಆದರೆ ಧರ್ಮ ಮಾತ್ರ ಎಂದೆಂದಿಗೂ ಬಿಡಬೇಡಿ ನಮ್ಮನ್ನು ಕಾಪಾಡುವುದೇ ಧರ್ಮ ಇದು ಗೊತ್ತಿರಲಿ ಹಾಗಾಗಿ ಭಾಳ ವಿಚಿತ್ರ ಭಾಳ ಇದ್ರ ಬಗ್ಗೆ ಎಲ್ಲ ಹೇಳೋದು ಇವತ್ತೇನು ಬಡ್ಡಿ ಇಲ್ಲದ ಸಾಲ ಕೊಟ್ಟನವ ಅದು ನನ್ನ ನೋಡಿ ಕೊಟ್ಟಿಲ್ಲ ನನ್ನ ಪುಣ್ಯ ಕೊಡಿಸೋದು ಅವನ ಕಡೆಯಿಂದ ಇವತ್ತು ಆ ಪುಣ್ಯನೇ ಖಾಲಿ ಆಯಿತು ಬಿಡಕ್ಕೆ ಬಿದ್ದು ಅಂತಾದರೆ ಮುಂದಿನ ಜನ್ಮದಲ್ಲಿ ಯಾರು ಏನು ಕೊಡೋದಿಲ್ಲ ನಮಗೆ ಕೇಳಿದರೂ ಕೊಡೋದಿಲ್ಲ ಯಾಕೆ ಪುಣ್ಯ ಇಲ್ಲ ಹಾಗಾಗಿ ಆದಷ್ಟು ಧರ್ಮಕ್ಕೆ ಯಾರು ಬಿಡೇ ಬೀಳಬೇಡಿ ಧರ್ಮವನ್ನು ದೃಢದಿಂದ ಮಾಡಬೇಕು ನಾವೆಲ್ಲ ಸರಿ ಅಂತೂ ಭೀಮಸೇನ ದೇವರು ನೋಡಿ ದ್ರೋಣರನ್ನು ಹೊಡೆಯಬಾರದು ಆದರೆ ದ್ರೋಣರು ಅಲ್ಲಿಂದ ಹೋಗದ ಹೊರತು ಪಾಂಡವರ ಸೈನ್ಯ ದೃಷ್ಟದ್ಯುಮ್ನರು ಉಳಿಯೋದಿಲ್ಲ ಅಂದಮೇಲೆ ದ್ರೋಣರನ್ನು ದೂರ ಓಡಿಸಬೇಕು ಅದೇ ಧರ್ಮ ಆದರೆ ಅವರನ್ನು ಹೊಡಿಬಾರ್ದು ಅದೂ ಧರ್ಮ ಏನು ಮಾಡಿದರು ಒಂದು ಉಪಾಯ ಮಾಡ್ತಾರೆ ದ್ರೋಣರ ಸಾರಥಿಯನ್ನು ಕೊಂದು ಬಿಡ್ತಾರೆ ಸಾರಥಿ ಇಲ್ಲ ರಥವಿಲ್ಲ ಕುದುರೆ ಇಲ್ಲ ಅಂತಾದಾಗ ದ್ರೋಣರನ್ನು ಹೊಡೆಯದೇ ಇದ್ದರು ದ್ರೋಣರು ಅಲ್ಲಿಂದ ದೂರ ಹೋದರು ಅಂದಮೇಲೆ ಭೀಮಸೇನ ದೇವರ ಭಾಗವತ ಧರ್ಮವೂ ನಡೆಯಿತು ದೃಷ್ಟದ್ಯುಮ್ನರೂ ಬದುಕಿದರು ದ್ರೋಣರೂ ಬದುಕಿ ಓಡಿ ಹೋದರು ಯಾರಿಗೆ ಯಾವ ಅಪಾಯ ಆಗಲಿಲ್ಲ ಅರ್ಥ ಆಗ್ತಾ ಇದೆಯಾ ಎಷ್ಟು ಉತ್ತಮವಾದದ್ದು ಅಂದಮೇಲೆ ಚೆನ್ನಾಗಿ ನೆನಪಿರಲಿ ಅರ್ಥ ಮಾಡಿಕೊಳ್ಳಿ ಧರ್ಮ ಮಾಡುವಾಗ ಯಾರು ಬಿಡೆಗೊಳಗಾಗಬೇಡಿ ಪ್ರದಕ್ಷಿಣೆ ಹಾಕ್ತಿರ್ತೀರಿ ಯಾರಾದರೂ ಮಾತಾಡಿಸಿದ್ರೆ ಒಂದೇ ನಿಮಿಷ ಇನ್ನು ಎರಡೇ ಎರಡು ಪ್ರದಕ್ಷಿಣೆ ಅದು ಅಂತ ಹೇಳ್ರಿ ಸುಳ್ಳು ಹೇಳ್ರಿ ಇನ್ನು ಹತ್ತಿರ್ತಾವೆ ಹತ್ತವ ಅಂತ ಹೇಳ್ಬೇಡ್ರಿ ತಪ್ಪಾಗ್ತದೆ ನೋಡಿ ನಾ ಮಾತಾಡ್ಲಿತೀನಿ ಹತ್ತು ಪ್ರದಕ್ಷಿಣೆ ಅಂತಾರೆ ನೋಡಂತಾರೆ ಎರಡೇ ಪ್ರದಕ್ಷಿಣೆ ಅದ ಒಂದೇ ನಿಮಿಷ ಅಂತ ಹೇಳ್ರಿ ಹೌದಾ ಎರಡೇನಾ ಹಂಗಿದ್ರೆ ಮುಗಿಸ್ಕೊಂಡು ಬಾ ಅಂತಾರೆ ನೀವೊಂದು 15 ಪ್ರದಕ್ಷಿಣೆ ಹಾಕ್ರಿ ಆಮೇಲೆ ಆದರೆ ಅವ್ರ ತಲೆಯೊಳಗೆ ಎರಡೇ ಪ್ರದಕ್ಷಿಣೆ ಅಂತೇ ಇರ್ತದೆ ಸಿಟ್ಟು ಬರಲ್ಲ ಅವ್ರಿಗೆ ಅಲ್ವಾ ಅಂದಮೇಲೆ ಏನೋ ಒಂದು ಉಪಾಯವನ್ನು ಮಾಡಿ ಧರ್ಮವನ್ನು ಆದಷ್ಟು ನಾವು ಮಾಡುವ ಪ್ರಯತ್ನ ಮಾಡಬೇಕೇ ಹೊರತು ಉಪಾಯ ಮಾಡದೆ ಧರ್ಮವನ್ನು ಬಿಡುವ ಪ್ರಯತ್ನವನ್ನು ಎಂದೆಂದಿಗೂ ಮಾಡಬೇಡಿ ಬಹಳ ಮುಖ್ಯವಾದದ್ದು ಇದನ್ನು ದಿನನಿತ್ಯದಲ್ಲೆಲ್ಲ ಯುದ್ಧದಲ್ಲಿ ಭೀಮಸೇನ ದೇವರು ಮಾಡ್ತಾ ಇದ್ದಾರೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನು ಮಾಡಲ್ಲ ಅಂತಾದರೆ ನಾವು ಈ ಮತದಲ್ಲಿ ಬಂದು ಇಷ್ಟೆಲ್ಲ ಕೇಳಿ ಏನು ನಾವು ಬಹಳ ಒಳ್ಳೆಯರು ಭಾಳ ಹೇಳಿದರು ಬೇಸರ ಬರ್ತದೆ ಅಂತೂ ಹೀಗಿದೆ ಅಂತೂ ಭೀಮಸೇನ ದೇವರು ಸೂತಹೀನಂ ವಿಧಾಯ ದ್ರೋಣಾಚಾರ್ಯರ ಸಾರಥಿಯನ್ನು ಕೊಂದರು ರಥ ಬಿತ್ತು ವ್ಯದ್ರಾವಯತ ಶತ್ರುಗಣಾನ್ ಶರೋಗೈಹಿ ಬಾಣಗಳನ್ನು ಬಿಟ್ಟು ಇನ್ನು ಉಳಿದ ಎಲ್ಲ ಶತ್ರುಗಳನ್ನು ಹೊಡಿತಾರೆ ದ್ರೋಣಾಚಾರ್ಯರು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ ರಥ ಇಲ್ಲ ಏನಿಲ್ಲ ದ್ರೋಣಾಚಾರ್ಯರು ಹೋಗ್ಬಿಟ್ರು ಅಲ್ಲಿಂದ ಯಾವಾಗ ದ್ರೋಣಾಚಾರ್ಯರು ಓಡಿ ಹೋದರೋ ಸೈನ್ಯವೆಲ್ಲ ಓಡಿ ಹೋಗ್ತಾ ಇದೆಯೋ ಆಗ ಅಥ ಆಸದತ್ ಕೃತವರ್ಮ ರಥೇನ ದೃಷ್ಟದ್ಯುಮ್ನಂ ಸೌಭ್ಯಯಾತ್ತಾವು ಬಹುಚ ಭೀಮಸೇನ ದೇವರು ಈ ಎಲ್ಲ ಸೈನ್ಯವನ್ನು ಓಡಿಸ್ತಾ ಇದ್ದಾರೆ ಆಗ ಕೃತವರ್ಮ ದೃಷ್ಟದ್ಯುಮ್ನ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಬರ್ತಾನೆ ಕೃತವರ್ಮ ದೃಷ್ಟದ್ಯುಮ್ನರ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಬರ್ತಾನೆ ಇಬ್ಬರೂ ಘೋರವಾಗಿ ಯುದ್ಧವನ್ನು ಆಡ್ತಾರೆ ಆಗ ಆ ಕೃತವರ್ಮನ ಸಾಮರ್ಥ್ಯ ನೋಡಿ ದ್ರೌಪದಿ ತಂ ವಿರಥಂ ಚಕಾರ ದೃಷ್ಟದ್ಯುಮ್ನರ ರಥವನ್ನು ಕೃತವರ್ಮರು ಮುರಿದು ಹಾಕಿಬಿಡ್ತಾರೆ ನಾಶ ಮಾಡಿ ಹಾಕಿಬಿಡ್ತಾರೆ ರಥ ಮುರಿದು ಹೋಯ್ತು ಭೀಮಸೇನ ದೇವರು ಇದ್ರಲ್ಲೇ ಆ ಭೀಮಸೇನ ದೇವರು ದೃಷ್ಟದ್ಯುಮ್ನನ ರಥ ಮುರಿದಿದ್ದು ನೋಡಿ ಆ ದೃಷ್ಟದ್ಯುಮ್ನರನ್ನು ತಮ್ಮ ರಥದಲ್ಲಿ ಕೂಡಿಸಿಕೊಂಡು ಆ ಭೀಮಸೇನ ದೇವರು ದ್ರೋಣಾಚಾರ್ಯರೇ ಮೊದಲಾದವರ ಜೊತೆಗೆ ಯುದ್ಧ ಆಡ್ತಿದ್ರೆ ಈ ಕಡೆ ದೃಷ್ಟದ್ಯುಮ್ನ ಕೃತವರ್ಮರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಒಂದೇ ರಥದಲ್ಲಿ ಭೀಮ ಮತ್ತು ದೃಷ್ಟದ್ಯುಮ್ನರು ಸೇರಿಕೊಂಡು ಬೇರೆ ಬೇರೆಯವರ ಜೊತೆಗೆ ಯುದ್ಧವನ್ನು ಆಡ್ತಾ ಇದ್ದಾರೆ ಅಂದಮೇಲೆ ಭೀಮಸೇನ ದೇವರು ದೃಷ್ಟದ್ಯುಮ್ನರನ್ನು ರಕ್ಷಣೆ ಮಾಡಿದರು ಎನ್ನುವುದಕ್ಕಾಗಿ ಇಟ್ಟಾಯ್ತು ಅಂದಮೇಲೆ ವಾಯುದೇವರಿದ್ದಾರೆ ದೇವರಿದ್ದಾರೆ ನಮ್ಮನ್ನು ಕೆಳಗೆ ಬೀಳದೇ ಇದ್ದಂತೆ ನೋಡಿಕೊಳ್ತಾರೆ ನಮಗೆ ಆ ವಿಶ್ವಾಸ ಇರಬೇಕು
ನಮಗೆ ಸಾಮರ್ಥ್ಯ ಇರಬೇಕು, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಪುಣ್ಯ ಗಳಿಸಿರಬೇಕು. ಪ್ರಾಚೀನ ಚಿರಣ ಪುಣ್ಯವೂ ಅಲ್ವಾ, ನೀವೆಲ್ಲ ವಾಯಿಸ್ತಿದ್ದೀನ ಅಂತೀರಿ. ನೀವು ಪುಣ್ಯ ಗಳಿಸದೇ ಇದ್ದರೆ ನಿಮ್ಮ ಮಕ್ಕಳು ಯಾವ ಪ್ರಾಚೀನ ಚಿರಣ ಪುಣ್ಯ ಅನ್ಬೇಕಲ್ವಾ? ಅವರು ವಾಯಿಸ್ತುತಿ ಅಂತಾರು ಅನ್ಬೇಕೋ ಇಲ್ಲ, ಅವ್ರಿಗೆ ವಿಶ್ವಾಸ ಬರ್ಬೇಕೋ ಬೇಡ? ಅವ್ರಿಗೆ ಬರಬೇಕು ಅಂದರೆ ಅವರು ಪ್ರಾಚೀನ ಚಿರಣ ಪುಣ್ಯವೋ ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಂತ ಅನ್ಬೇಕು. ಅಂತಾದ್ರೆ ನೀವೇನಾದರೂ ಅಂದರೆ ನಾವೇನಾದರೂ ಪುಣ್ಯ ಗಳಿಸ್ಬೇಕಲ್ಲ. ನಾವೇನೂ ಪುಣ್ಯವನ್ನು ಗಳಿಸದೆ ನಮ್ಮ ಮಕ್ಕಳಿಗೆ ಬರೀ ಹಣ ಗಳಿಸಿ ಇಟ್ಟು ಹೋದ್ರೆ ನಮ್ಮ ಮಕ್ಕಳು ಪ್ರಾಚೀನ ಚೀರ್ಣ ಪುಣ್ಯವನ್ನಲ್ಲ, ಪ್ರಾಚೀರ್ಣ ಚೀರ್ಣ ಧನ್ಯೋ ಅಂತಂತಾರೆ. ಆಮೇಲೆ ಏನು ಮಾಡಬೇಕಾಗುತ್ತೆ? ಬರೀ ಹಣ ಏನು ಮಾಡುತ್ತಲ್ವ, ಅಂದಮೇಲೆ ಪುಣ್ಯ ಗಳಿಸ್ಬೇಕು. ಸರಿ, ಅಂತೂ ಭೀಮಸೇನ ದೇವರು ದೃಷ್ಟದ್ಯುಮ್ನರನ್ನು ರಥದಲ್ಲಿ ಕೂಡಿಸಿಕೊಂಡು ಯುದ್ಧವನ್ನು ಆಡ್ತಾರೆ. ಆಗ ದೃಷ್ಟದ್ಯುಮ್ನರು ಕೃತವರ್ಮನನ್ನು ಸೋಲಿಸ್ತಾರೆ. ಸೋಲಿಸಿದಾಗ ಯಾವಾಗ ಭೀಮಸೇನ ದೇವರು ದೃಷ್ಟದ್ಯುಮ್ನ ಇಬ್ಬರೂ ಘೋರ ಯುದ್ಧ ಆಡಲಿಕ್ಕೆ ಶುರು ಮಾಡಿದ್ರು, ಅಷ್ಟರೊಳಗೆ ಇನ್ನೊಂದು ರಥ ಬಂತು. ದೃಷ್ಟದ್ಯುಮ್ನರು ತಮ್ಮ ರಥದಲ್ಲಿ ಕೂತ್ಕೋತಾರೆ. ಆಗ ದುರ್ಯೋಧನಃ ಪಾರ್ಶತ ಮಾಸಸಾದ, ಭೀಮಸೇನ ದೇವರು ಸ್ವಲ್ಪ ಪಕ್ಕಕ್ಕೆ ಸರಿತಾರೆ, ದೃಷ್ಟದ್ಯುಮ್ನರು ಯುದ್ಧ ಆಡ್ತಿರ್ತಾರೆ. ಆಗ ಸ್ವಯಂ ದುರ್ಯೋಧನನೇ ದೃಷ್ಟದ್ಯುಮ್ನ ಜೊತೆ ಯುದ್ಧ ಆಡಲಿಕ್ಕೆ ಬರ್ತಾನೆ. ಏನು ವಿಚಿತ್ರ, ಇಡೀ ಮಹಾಭಾರತದ ಸ್ವಲ್ಪ ನಾವು ಕಣ್ಣಾಡಿಸಿದರೆ ಎಲ್ಲೆಲ್ಲೂ ಹೀಗೆ ಧರ್ಮರಾಜರು ಮಧ್ಯ ಮಧ್ಯದಲ್ಲೇ ಬಂದು ಇಂಥವ್ರ ಜೊತೆಗೆ ಯುದ್ಧ ಆಡೋದು ಭಾಳ ಕಾಣೋದೇ ಇಲ್ಲ. ಆದರೆ ದುರ್ಯೋಧನ ಮಾತ್ರ ಎಲ್ಲರ ಜೊತೆಗೆ ಯುದ್ಧ ಆಡೋದು ಕಾಣಿಸುತ್ತೆ. ಅಂದಮೇಲೆ ಇದು ಮೂರ್ಖತನದ ಲಕ್ಷಣ. ರಾಜ ಯಾವಾಗಲೂ ಕೊನೆಯ ಹಂತಕ್ಕೆ ಬರಬೇಕೇ ಹೊರತು ಮೊದಲನೇ ಹಂತದಲ್ಲೇ ರಾಜ ಬರಬಾರ್ದು ಯಾವಾಗಲೂ. ಅಂದಮೇಲೆ ದುರ್ಯೋಧನ ಅತ್ಯಂತ ಮೂರ್ಖ, ಯಾವಾಗಲೂ ಹಿಂಗೆ ಮಧ್ಯದಲ್ಲಿ ಬರ್ತಾನೆ, ಹೊಡೆಸ್ಕೊಂಡು ಹೋಗ್ತಾನೆ. ಅಂದಮೇಲೆ ದೃಷ್ಟದ್ಯುಮ್ನ ಜೊತೆಗೆ ದುರ್ಯೋಧನ ಬಂದ. ಬಂದಾಗ ದೃಷ್ಟದ್ಯುಮ್ನರಿಗೆ ಭಾಳ ಭಯ ಆಯಿತು. ದೃಷ್ಟದ್ಯುಮ್ನರಿಗಿಂತ ದುರ್ಯೋಧನ ಅತ್ಯಂತ ಶಕ್ತಿವಂತ. ದುರ್ಯೋಧನನಲ್ಲಿ ವಾಯುದೇವರ ಆವೇಶವಿದೆ, ಬ್ರಹ್ಮದೇವರ ವರವಿದೆ, ದೃಷ್ಟದ್ಯುಮ್ನರಿಗೆ ಅದೆಲ್ಲ ಇಲ್ಲ. ಹಾಗಾಗಿ ಆ ದೃಷ್ಟದ್ಯುಮ್ನರು ಸೋಲುವುದಕ್ಕೆ ಆರಂಭಿಸ್ತಾರೆ ದುರ್ಯೋಧನ ಹೊಡೆದ್ರೆ. ಯಾವಾಗ ಮತ್ತೆ ದೃಷ್ಟದ್ಯುಮ್ನರು ಸೋಲುವುದಕ್ಕೆ ಆರಂಭಿಸಿದ್ರು, ತಂ ಭೀಮಸೇನೋ ವಿರಥಾಯುಧಂಚ ಕೃತ್ವಾ ಬಾಣೇ ನಾಹ ನಜ್ಜತ್ರುದೇಶೇ. ಭೀಮಸೇನ ದೇವರು ಬಂದು ಆ ದುರ್ಯೋಧನನ ಜೊತೆಗೆ ಯುದ್ಧ ಆಡ್ತಾರೆ. ಆಡಿ ಅವನ ಕೈಗಳಿಗೆಲ್ಲ ಹಾಕಿ ಹೊಡಿತಾರೆ. ರುಧಿರೌಗಮುಚ್ಛೈಹಿ, ಇಡೀ ದೇಹದಿಂದ ರಕ್ತದ ಪ್ರವಾಹ ಹರಿಲಿಕ್ಕೆ ಶುರುವಾಯಿತು ದುರ್ಯೋಧನ ದೇಹದಿಂದ. ವಿಮೂರ್ಛಿತ, ಮೂರ್ಛೆ ಬಂದು ಬಿದ್ದ ದುರ್ಯೋಧನ. ಭೀಮಸೇನ ದೇವರು ಹೊಡೆದ್ರೆ ಕೊಲ್ಲಲಿಲ್ಲ, ಹೊಡೆದು ಹಾಕಿದ್ರೆ ಅಟ್ಟ. ಸ್ವರಥೇ ನಿಧಾಯ ಬಿದ್ದ ತನ್ನ ರಥದಲ್ಲಿ ಮೂರ್ಛೆ ಬಂದು ಬಿದ್ದ ದುರ್ಯೋಧನ. ಭೀಮಸೇನ ದೇವರು ಕೊಲ್ಬೋದಾಗಿತ್ತು ಸಿಕ್ಕಿದ್ದ ಕೈಯಲ್ಲಿ, ಆದರೆ ಕೊಲ್ಲಲಿಲ್ಲ. ಅಷ್ಟರಲ್ಲಿ ಕೃಪಹಾಯಯೌ ಮಾರುತಿ ಧಾರ್ತರಾಷ್ಟ್ರೀಯಂ ವ್ಯದ್ರಾವಯತ್ ಪೃಥನಾಂ ಬಾಣಪೂಗೈ. ಕೃಪಾಚಾರ್ಯರು ಬಂದು ಮೂರ್ಛೆ ಬಂದು ಬಿದ್ದ ದುರ್ಯೋಧನನನ್ನು ತನ್ನ ರಥದಲ್ಲಿ ಕೂಡಿಸಿಕೊಂಡು ತಾವು ಅಲ್ಲಿಂದ ಹೊರಟು ಹೋಗಿಬಿಡ್ತಾರೆ. ದುರ್ಯೋಧನನನ್ನು ರಕ್ಷಣೆ ಮಾಡುವುದಕ್ಕಾಗಿ ತಮ್ಮ ರಥದಲ್ಲಿ ಕೂಡಿಸಿಕೊಂಡು ಹೊರಟು ಹೋದ. ಹೋಗ್ಬಿಟ್ಟ ದುರ್ಯೋಧನ ನೋಡಿ ಸಿಕ್ಕಿದ್ದ ಕೈಯಲ್ಲಿ ಭೀಮಸೇನ ದೇವರು ಕೊಲ್ಲಲಿಲ್ಲ. ಇದಕ್ಕೆಲ್ಲ ಭಾಳ ಹೇಳ್ತಾರೆ ಭಾಗವತದಲ್ಲಿ ಒಂದು ಮಾತಿದೆ, ಯಾಕೆ ಕೊಲ್ಲಲಿಲ್ಲ ನಿಮಗೆಲ್ಲ ಗೊತ್ತಿದೆ, ಕೇಳಿರ್ತೀರಿ ಅನ್ಕೋತೀನಿ. ಈಗಲೇ ದುರ್ಯೋಧನನ ಕೊಂದು ಬಿಟ್ಟರೆ ಯುದ್ಧ ಮುಗಿದು ಬಿಡುತ್ತೆ, ಇಷ್ಟೆಲ್ಲ ಸೈನ್ಯ ಉಳಿದು ಬಿಡುತ್ತೆ, ಭೂಮಿಯ ಭಾರ ಹಾಗೆ ಇರುತ್ತೆ, ನಾಶ ಆಗೋದಿಲ್ಲ ಅನ್ನೋದಕ್ಕೆ ದುರ್ಯೋಧನನ ಬಿಟ್ಟರು. ಇದು ಶ್ರೀಮದ್ ಆಚಾರ್ಯ ಹೇಳಿತ್ತು ನಮಗೆ. ಇದಕ್ಕೆ ತಕ್ಕಂತೆ ಭಾಗವತ ಒಂದು ಮಾತು ಹೇಳುತ್ತೆ, ನಮಗೆಲ್ಲರಿಗೆ ಸಂಬಂಧಪಟ್ಟದ್ದು. ಅಂದಮೇಲೆ ಹೇಗೆ ಭೀಮಸೇನ ದೇವರು ದುರ್ಯೋಧನನನ್ನು ಹೊಡೆದು ಹೊಡೆದು ಬಿಡ್ತಾ ಇದ್ದಾರೆ, ಕೊಲ್ತಾ ಇಲ್ಲ, ಯಾಕೆ ಸೈನ್ಯ ಎಲ್ಲ ಹಾಳಾಗಬೇಕಾಗಿದೆ. ಹಾಗೆ ನಾವು ಮಾಡಿದ ಪಾಪಗಳಿಗೆ ಒಂದೇ ಬಾರಿ ದೇವರು ನಮ್ಮನ್ನು ಹೊಡೆದೇ ಹಾಕಿಬಿಡ್ಬೇಕು, ಅಷ್ಟು ಪಾಪ ಮಾಡಿದ್ದೀವಿ. ಆದರೂ ದೇವರು ನಮ್ಮನ್ನು ರಕ್ಷಣೆ ಮಾಡಿ ಯಾವುದೋ ಒಂದೋ ಎರಡೋ ನೋವುಗಳನ್ನು ಕೊಡ್ತಾ ಇರ್ತಾನೆ. ಪಾಪ ಅನಂತ ಪಾಪ ಮಾಡಿದ್ದೀನಿ, ಪ್ರತಿ ಕ್ಷಣ ಕ್ಷಣಕ್ಕೂ ನನ್ನನ್ನು ಕೊಲ್ಲಬೇಕು ದೇವರು, ಅಷ್ಟು ಪಾಪ ಮಾಡಿದ್ದೀನಿ. ನಮ್ಗೆ ಅನ್ನಿಸ್ತಾ ಇರುತ್ತಲ್ಲ, ಯಾರಾದರೂ ನಮಗೆ ಆಗದೇ ಇರೋರು ಯಾರಾದರೂ ಬಂದರೆ ಓ ಹೋಗಿ ಹೊಡಿಬೇಕು ಅನ್ನಿಸ್ತಾ ಇದೆ, ಹೋಗಿ ಹೊಡಿಬೇಕು ಅನ್ನಿಸ್ತಾ ಇದೆ ಅಂತ ಅಂತೀವಿಲ್ಲ ನಾವೆಲ್ಲ. ಹಾಗೆ ದೇವರಿಗೆ ನಮ್ಮನ್ನು ನೋಡಿದಾಗೆಲ್ಲ ಹಾಕಿ ಹೊಡಿಬೇಕು ಅನಿಸುತ್ತೆ, ಯಾಕೆಂದರೆ ನಾವು ಯಾರೂ ಸರಿಯಾಗಿ ಧರ್ಮವನ್ನು ಮಾಡುತ್ತಿಲ್ಲ, ಅಧರ್ಮವನ್ನು ಹೆಚ್ಚೆಚ್ಚು ಮಾಡ್ತಾ ಇದ್ದೀವಿ. ಆದರೂ ದೇವರು ಇರಲಿ ಬಿಡು, ಇಷ್ಟಾದರೂ ಮಾಡ್ತಾನಲ್ಲ ಅಂತ ಹೇಳಿ ನಮ್ಮನ್ನು ಎಚ್ಚರಿಸುವುದಕ್ಕಾಗಿ, ಏನೂ ಕಷ್ಟ ಕೊಡದೇ ಇದ್ದರೆ ನಾವೇನು ಅನ್ಕೋತೀವಿ
ಓ ನಾನು ಹೊರಟ ದಾರಿ ಸರಿ ಇದೆ ಅಂದಮೇಲೆ ನಾನೇನು ಅಹಂಕಾರ ಪಡ್ತಾ ಇದ್ದೀನಿ ಇದು ಸರಿ ಇದೆ ಅನ್ಕೆ ದೇವರು ಏನು ಶಿಕ್ಷೆ ಕೊಟ್ಟಿಲ್ಲ, ನಾನೇನು ಏಕಾದಶಿ ಬಿಟ್ಟೆ ಇದು ಸರಿ ಇದೆ ಅನ್ನೋದಕ್ಕೆ ದೇವರು ಶಿಕ್ಷೆ ಕೊಟ್ಟಿಲ್ಲ. ಇಲ್ಲದೆ ಇದ್ರೆ ಹೊಡಿಬೇಕಾಗಿತ್ತಲ್ರಿ ದೇವರು, ಮಕ್ಕಳು ತಪ್ಪು ಮಾಡಿದಾಗ ಅಪ್ಪ ಅಮ್ಮ ಹೊಡಿಲಿಲ್ಲ ಅಂದ್ರೆ ಏನು ಅನ್ಸುತ್ತೆ ಮಕ್ಕಳಿಗೆ, ಏ ನಾವು ಮಾಡಿದ ಸರಿ ಅದ ಅದಕ್ಕೆ ಅಪ್ಪ ಅಮ್ಮ ಬೈದಿಲ್ಲ ಅಂತ ಅನ್ಕೋತಾವವು. ಅಂದಮೇಲೆ ದೇವರು ನಮಗೆ ಕಾಲು ನೋವು, ಕೈ ನೋವು, ಕಣ್ಣು ನೋವು, ಕಿವಿ ನೋವು, ಮೂಗು ನೋವು, ಮಗನಿಂದ ಬಯಸುವಿಕೆ, ಕೆಲಸ ಮಾಡುವಲ್ಲಿ ಬೈಯುವಿಕೆ, ಓದಲ್ಲಿ ಅವಮಾನ, ಇವೇ ಮೊದಲಾದದ್ದನ್ನು ನಮಗೆ ಕೊಡದೇ ಇದ್ದರೆ, ಈ ಶಿಕ್ಷೆಗಳನ್ನು ಕೊಡದೇ ಇದ್ದರೆ ನಾವೇನು ಅನ್ಕೋತೀವಿ, ನಾವು ಮಾಡೋದೆಲ್ಲ ಸರಿ ಇದೆ ಅನ್ನೋದಕ್ಕೆ ದೇವರು ನಮ್ಗೆ ಯಾವ ಶಿಕ್ಷೆ ಕೊಟ್ಟಿಲ್ಲ ಅನ್ಕೋತೀವಿ. ಅಂದಮೇಲೆ ನೀನು ಮಾಡೋ ತಪ್ಪಿದೆ ಅದಕ್ಕೆ ನಿನಗೆ ಶಿಕ್ಷೆ ಕೊಡ್ತಾ ಇದ್ದೀನಿ, ಬದಲಾಗು 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 ಅಂತ ನಮ್ಮನ್ನು ತಿಳಿಸಿ ಹೇಳುವುದಕ್ಕಾಗಿ ನಮಗೆ ಮೇಲಿಂದ ಮೇಲೆ ಒಂದಿಲ್ಲ ಒಂದು ಶಿಕ್ಷೆ, ಒಂದಿಲ್ಲ ಒಂದು ಕಷ್ಟ ಕೊಡ್ತಾ ಇರ್ತಾನೆ, ಕೊಡ್ತಾ ಇರ್ತಾನೆ, ಕೊಡ್ತಾ ಇರ್ತಾನೆ. ಏನದ್ರ ಅರ್ಥ? ಬದಲಾಗಯ್ಯ ನೀ ತಪ್ಪು ಮಾಡ್ತಾ ಇದ್ದೀಯ ಅಂತ ಅರ್ಥ. ನಾವು ಬದಲಾಗಲಿಲ್ಲ ಎಂದರೆ ಅವನು ಶಿಕ್ಷೆ ಕೊಟ್ಟದ್ದು ಏನೋ ಪರಿಣಾಮ ಬೀರಲಿಲ್ಲ ಅಂತ ಅರ್ಥ. ಆಗ ಅವ ನಮ್ಮನ್ನು ಬಿಡೋದಿಲ್ಲ ಅಲ್ವಾ. ಅಂದಮೇಲೆ ದೇವರು ನಮಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂದರೆ ನಮ್ಮನ್ನು ಬದಲಾಗುವಂತ ಹೇಳ್ತಾ ಇದ್ದಾನೆ ಅಂತ ಅರ್ಥ. ನಾವು ನಮ್ಮ ಮಕ್ಕಳಿಗೆ ಮಾಡ್ತೀವಿ ಇದನ್ನು, ಆದರೆ ನಮಗದು ತಲೆ ಒಳಗೆ ಹೋಗ್ತಾ ಇಲ್ಲ. ಎಂಥ ದುರ್ದೈವ ನಮ್ಮದು, ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಹೊಡೆದೀವಿ, ಅಂದಮೇಲೆ ಅವನಿಗೇನು ಪಾಠ ಆಯಿತು, ನಾಳೆ ಹೋಮ್ವರ್ಕ್ ಮಾಡು ಅಂತ ಹೇಳ್ತೀವಿ, ನೋಡಿ ಇವತ್ತು ಹೊಡೆದೀನಿ ನಾಳೆ ಮಾಡಲಿಲ್ಲ ಅಂದರೆ ಹಿಂಗೆ ಹೊಡಿತೀವಿ ನೋಡೋ ಅಂತಂತೀವಿ ನಾವು. ಅಂದಮೇಲೆ ಮಕ್ಕಳು ತಪ್ಪು ಮಾಡಿದ್ರೆ ಹೊಡೆದು ಹೊಡೆದ್ರೆ ಅವರು ಸರಿದಾರಿಗೆ ಬರ್ತಾರಂತ ನಮಗೆ ಗೊತ್ತದೆ, ಆದರೆ ದೇವರು ನಮಗೆ ಹೊಡಿತಾ ಇದ್ದಾನೆ, ನಾವು ಸರಿದಾರಿಗೆ ಬರಬೇಕು, ಧರ್ಮ ಮಾಡಬೇಕು ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಎಂಥ ದುರ್ವಿಧಿ ದುರ್ದೈವ, ಎಂಥ ಅಜ್ಞಾನಿಗಳು ನಾವು ಅನಿಸುತ್ತಲ್ವಾ ಈ ಇದನ್ನು ನೋಡಿದರೆ. ಅಂದಮೇಲೆ ನಮಗೆ ಏನೇ ಕಷ್ಟ ಬಂದರೆ ದೇವರು ಹೇಳ್ತಾ ಇದ್ದಾನೆ, ಬದಲಾಗ್ರಿಪ್ಪ ಬದಲಾಗ್ರಿ, ಧರ್ಮ ಮಾಡ್ರಿ, ಇನ್ನೂ ಆಯುಷ್ಯ ಮುಗೀತು, ಇನ್ನೂ ಕಡಿಮೆ ಇದೆ, ಬದಲಾಗ್ರಿ ಅಂತ ದೇವರು ಹೇಳ್ತಾ ಇದ್ದಾನೆ ಎಂದು ಅರ್ಥ. ಏ ಹಾಗಾದರೆ ನಾವು ಆರಾಮಿದ್ದೀವಿ ಬಿಡ್ರಿ ಆಚಾರ್ಯ, ನಮಗೇನು ಕಷ್ಟವೇ ಇಲ್ಲ, ಮಕ್ಕಳು ಸೊಸೆಯಂದ್ರು ಚೆನ್ನಾಗಿದ್ದಾರೆ, ಮೊಮ್ಮಕ್ಕಳಾಗ್ಯಾರ, ನಮಗೂ ಯಾವ ಇಂದ್ರಿಯಗಳಲ್ಲಿ ನೋವಿಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಯಾವ ಕಷ್ಟ ಇಲ್ಲ, ಸ್ವಂತ ಮನೆ ಇದೆ, ಎಲ್ಲ ಅನುಕೂಲ ಇದೆ, ನಮಗೇನು ಕಷ್ಟ ಇಲ್ಲ, ಹಾಗಾದರೆ ನಾವೇನು ಪಾಪನೇ ಮಾಡಿಲ್ಲ ಅಂತ ಅರ್ಥ. ದೇವರು ನಮಗೇನು ಶಿಕ್ಷಣೆ ಕೊಟ್ಟಿಲ್ಲ ಅಂದರೆ ನಾವೇನು ಪಾಪ ಮಾಡಿಲ್ಲ ಅಂತ ಅರ್ಥ. ಹಾಗೂ ತಿಳ್ಕೊಳ್ಬೇಡಿ, ದೇವರು ಕಾಯ್ತಾ ಇದ್ದಾನೆ, ಯಾವಾಗ ಸರಿಯಾಗಿ ಕಾಯಿಸಿ ಹೊಡಿಲಿ ಏನು ಕಾಯ್ಲಿಕತ್ತಾನ ಅಂದಮೇಲೆ ಆ ನೋಡಿ ಹೊಡೆಯೋದಕ್ಕೆ ಕಾಯ್ತಾ ಇದ್ದಾನೆ. ಅಲ್ಲಿ ಅಷ್ಟರೊಳಗೆ ನಾವು ಧರ್ಮ ಮಾಡಿದ್ರೆ ಹೊಡೆಯೋದನ್ನು ದೇವರು ಬಿಡ್ತಾನೆ. ನಾವು ಇನ್ನೂ ನಾವು ಸರಿದಾರಿಯಲ್ಲೇ ಇದ್ದೀವಿ ಅಂತ ತಿಳ್ಕೊಂಡ್ರೆ ಮಾತ್ರ ದೇವರು ಎಂದೆಂದಿಗೂ ಕ್ಷಮಿಸಲ್ಲ. ಅಂದಮೇಲೆ ಏನೇ ಕಷ್ಟ ಬಂದರೂ ಏನಂತ ತಿಳ್ಕೊಳ್ಬೇಕು ಎಲ್ಲರೂ, ದೇವರು ಬದಲಾಗು ಅಂತ ಹೇಳಿಕತ್ತಾನ, ಧರ್ಮ ಮಾಡು ಅಂತ ಹೇಳಿಕತ್ತಾನ. ಅಂದಮೇಲೆ ನಾವು ಧರ್ಮ ಮಾಡಬೇಕು ಅಂತ ತಿಳಿದು ಧರ್ಮ ಮಾಡುವುದಕ್ಕೆ ಮುಂದಾಗ್ರಿ, ಹೊರತು ದೇವರು ಹೊಡೆದ, ದೇವರು ಶಿಕ್ಷಿಸಿದ, ದೇವರು ಶಾಪ ಕೊಟ್ಟ ಅಂತ ದೇವರನ್ನು ಬೈಬೇಡಿ. ಭಾಳ ಒಳ್ಳೆಯ ಅಂಶಗಳು ನೀವೆಲ್ಲ ಮಾಡ್ತಿರ್ತೀರಿ, ಇನ್ನೂ ಹೆಚ್ಚೆಚ್ಚು ಸಾಧನೆಯನ್ನು ಮಾಡಿರಿ ಎಲ್ಲರೂ. ಯಾವ ಪುಣ್ಯ ಯಾವಾಗ ನಮ್ಮನ್ನು ಎಲ್ಲಿ ಕಾಪಾಡುತ್ತೆ ಗೊತ್ತಿಲ್ಲ, ಅಂದಮೇಲೆ ಪುಣ್ಯ ಅವಶ್ಯಕವಾಗಿ ಇರಬೇಕು. ಯಾವಾಗ ನಮ್ಮ ಗುರುಗಳು ಹೇಳೋರು ಭಾಳ ಒಳ್ಳೆಯ ಮಾತುಗಳೆಲ್ಲ, ಹೇಗೆ ಇವತ್ತು ಈ ಕಾರುನಲ್ಲಿ ಹೋಗುವಾಗ ಒಂದು ಎಕ್ಸ್ಟ್ರಾ ವೀಲ್ ಇಟ್ಕೊಂಡು ಹೋಗ್ತಿರ್ತಾರೆ ನೋಡ್ರಿ ಎಲ್ಲರೂ. ಎಲ್ಲಾದರೂ ಇದು ಕೆಟ್ಟು ಹೋದ್ರೆ, ಒಂದು ಟೈರ್ ಏನಾದರೂ ಪಂಚರ್ ಆದರೆ ಇನ್ನೊಂದಿರಲಿ ಅಂತ ಅದೇನು ಸ್ಟೆಪ್ನಿ ಅಂತೇನೋ ತೊಗೊಂಡು ಹೋಗ್ತಾರಲ್ಲ ಹಾಗೆ. ಅಂದಮೇಲೆ ಅದು ಎಲ್ಲಿ ಯಾವಾಗ ಉಪಯೋಗ ಬೀಳುತ್ತೆ ಗೊತ್ತಿಲ್ಲ, ಆದರೆ ಹತ್ತಾರು ವರ್ಷ ಅದು ಕಾರ್ನಾಗೇ ಇರ್ತದೆ. ಅಂದಮೇಲೆ ಅದು ಇದ್ರೇ ಒಂದು ಧೈರ್ಯ, ಅದು ಉಪಯೋಗ ಬೀಳ್ಬೇಕಾಗಿಲ್ಲ ನಮಗೆ, ನಾವು ಯಾರೂ ಅದನ್ನು ಉಪಯೋಗ ಬೀಳಲಿ ಅಂತ ಬಯಸೋದೂ ಇಲ್ಲ, ಆದರೆ ಅದು ಇದ್ರೆ ಒಂದು ಧೈರ್ಯ ನಮಗೆ ಅಷ್ಟೇ ಅಲ್ವಾ. ಹೊರತು ಅದನ್ನು ಅದು ಉಪಯೋಗ ಬೀಳಲಿ ಅದು ಉಪಯೋಗ ಬೀಳಲಿ ಅಂತ ಅಂದ್ಕೊಂಡು ಇಟ್ಕೊಂಡಿವಿ ಅದನ್ನು ನಾವು ಇಲ್ಲ, ಆದರೆ ಅದಿದ್ದರೆ ನಾವು ಆರಾಮಾಗಿ ಹೋಗ್ತಿರ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಪುಣ್ಯ ಸಾಧನೆ ಅದಿದ್ದರೆ ಸಾಕು, ಅದೊಂದು ಧೈರ್ಯ, ಅದನ್ನು ಬಳಸೋದು ಬೇಡ ನಾವು. ನಾವು ಪುಣ್ಯವನ್ನು ಬಳಸೋದು ಬೇಡ, ಯಾರೂ ಬಳಸಬೇಡ್ರಿ, ಸಕಾಮ ಪುಣ್ಯ ಬಳಸಬಾರ್ದು ನಾವು. ನಿಷ್ಕಾಮ ಪುಣ್ಯವನ್ನು ಮಾಡಬೇಕು, ಪುಣ್ಯ ಇರಬೇಕು, ನಾವು ಬಳಸಬಾರ್ದು ಅದನ್ನು. ಆದರೆ ಆ ಪುಣ್ಯ ಇದ್ದ ಪುಣ್ಯ ನಮ್ಮ ಇಷ್ಟೆಲ್ಲ ಜಂಜಾಟದ ಕಷ್ಟದ ಜೀವನದಲ್ಲಿ ಧೈರ್ಯವನ್ನು ತುಂಬುತ್ತಾ ಹೋಗ್ತಿರ್ತದೆ. ನಾನಿದ್ದೀನಿ 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 ಅಂತ ನಮಗೆ ಯಾರೋ ಒಬ್ಬರು ಬೆನ್ನೇನು ಹಿಂದೆ ಇರುವಂತೆ ಆ ಪುಣ್ಯ ರಕ್ಷಣೆ ಮಾಡ್ತಾ ಹೋಗ್ತಿರ್ತದೆ. ಅರ್ಥ ಮಾಡಿಕೊಳ್ಳಿ, ಹಾಗಾಗಿ ಪುಣ್ಯವನ್ನು ಆದಷ್ಟು ಸಂಪಾದನೆ ಮಾಡಿರಿ. ಸರಿ, ಆ ದುರ್ಯೋಧನ ಮೂರ್ಛೆ ಬಂದು ಬಿದ್ದಾಗ ಕೃಪಾಚಾರ್ಯರು ಅವನನ್ನು ರಥದಲ್ಲಿ ಏರಿಸಿಕೊಂಡು ಹೋಗ್ತಾರೆ. ಈ ಕಡೆ
ಇದಿಷ್ಟು ಭೀಷ್ಮ ಭೀಮಸೇನ ದೇವರು ಯುದ್ಧವನ್ನು ಆಡ್ತಾರೆ. ಇದಿಷ್ಟು ಒಂದು ಹಂತದ ಯುದ್ಧವಾದರೆ ಇನ್ನು ಅರ್ಜುನ ಮತ್ತು ಕೃಷ್ಣ ಅವರು ಹೇಗೆ ಐದನೇ ದಿನದ ಯುದ್ಧವನ್ನು ಆಡಿದರು ಅಂತ ಹೇಳ್ತಾರೆ. ಅಥೇಂದ್ರ ಸೂನುಃ ಕೇಶವ ಪ್ರೇರಿತೇನ ರಥಾಂತ್ರಣೇ ಪಂಚವಿಂಶತ್ ಸಹಸ್ರ ನಿನಾಯ ವೈವಸ್ವತ ಸಾಧನಾಯ. ಮೂರನೇ ದಿನ ದೇವರು ಭೀಷ್ಮರನ್ನು ಕೊಲ್ಲಲಿಕ್ಕೆ ಹೋಗಿದ್ನಲ್ಲ, ಆಗಿನಿಂದ ಅರ್ಜುನರು ಭಾರಿ ಆಕ್ಟಿವ್ ಆಗಿದ್ದಾರೆ. ಅಂದಮೇಲೆ ಐದನೇ ದಿನದ ಈ ಯುದ್ಧದಲ್ಲಿ ಅರ್ಜುನರು ಒಬ್ಬರೇ ಕೃಷ್ಣನಿಂದ ಪ್ರೇರಿತರಾಗಿ ಪಂಚವಿಂಶತ್ ಸಹಸ್ರ ನಿನಾಯ ವೈವಸ್ವತ ಸಾಧನಾಯ 25,000 ಜನರನ್ನು ಅರ್ಜುನರು ಒಬ್ಬರೇ ಅವತ್ತು ಯಮಲೋಕಕ್ಕೆ ಕಳುಹಿಸಿದರು. ಭೀಷ್ಮರು ದಿನಕ್ಕೆ ಎಷ್ಟು ಜನರನ್ನು ಕಳಿಸ್ತಿದ್ರು? 10,000 ರಥಿಕರನ್ನು. ಅರ್ಜುನರು ಐದನೇ ದಿನ ಒಂದು ದಿನ ಮಾತ್ರದಲ್ಲಿ, ಇನ್ನೂ ದಿನ ಮುಗಿದಿಲ್ಲ, ಇನ್ನೂ ಬೇಕಾದಷ್ಟದ, ಅಂತೂ ಆ ಹೊತ್ತಿಗೆ ಮಾತ್ರ 25,000 ಜನ ರಥಿಕರನ್ನು ಸೈನಿಕರನ್ನು ಯಮಲೋಕಕ್ಕೆ ಕಳಿಸ್ತಾರೆ. ಕೇಶವ ಪ್ರೇರಿತೇನ, ಇಷ್ಟು ಸಾಮರ್ಥ್ಯ ಎಲ್ಲಿಂದ ಬಂತು ಅವರಿಗೆ ಅಂದರೆ ಶ್ರೀಮದ್ ಆಚಾರ್ಯ ಅಂತಾರೆ, ಕೇಶವ ಪ್ರೇರಿತೇನ. ಕೃಷ್ಣ ಕೂತಾನ್ರಿ ಎದುರಿಗೆ, ಅವನ ಅನುಗ್ರಹ ಇದೆ. ಏನು ವಿಚಿತ್ರ ಇರುತ್ತೆ, ಅರ್ಜುನರು ಬಿಟ್ಟ ಯಾವುದೇ ಬಾಣ ಮುಂದೆ ಹೋಗಬೇಕು ಅಂತ ಆದರೆ ಕೃಷ್ಣನ ಮೇಲಿನಿಂದಲೇ ಹೋಗಬೇಕು. ಅಂದಮೇಲೆ ಆ ಕೃಷ್ಣನ ಮೇಲಿನಿಂದ ಹೋಗುವ ಬಾಣಗಳನ್ನೆಲ್ಲ ಕೃಷ್ಣ ನೋಡ್ತಾ ಇದ್ದ, ಹೋಯ್ತಾ ಹೋಯ್ತಾ ನೋಡ್ತಾ ಇದ್ದ ದೇವರು. ಅಂದಮೇಲೆ ಅರ್ಜುನ ಬಿಟ್ಟ ಎಲ್ಲ ಬಾಣಗಳ ಮೇಲೆ ದೇವರ ದೃಷ್ಟಿ ಇದೆ, ದೇವರ ನೋಟ ಇದೆ. ಅಂದಮೇಲೆ ಅರ್ಜುನ ಬಿಟ್ಟ ಬಾಣಕ್ಕೆ ಎಷ್ಟು ಸಾಮರ್ಥ್ಯವೋ ಅದಕ್ಕಿಂತಲೂ ಅನಂತಪಟ್ಟು ಸಾಮರ್ಥ್ಯ ಆ ಬಾಣಗಳನ್ನು ದೇವರು ನೋಡ್ತಿದ್ನಲ್ಲ, ಹಾಗಾಗಿ ಆ ಬಾಣಕ್ಕೆ ಆ ಸಾಮರ್ಥ್ಯ ಇರ್ತಿತ್ತು. ಹೋಗಿ ಒಬ್ಬರನ್ನು ಕೊಲ್ಲುವ ಬಾಣ 16 ಜನರನ್ನು ಕೊಲ್ಲುವ ಶಕ್ತಿ ಆ ಬಾಣಕ್ಕೆ ಬರ್ತಾ ಇತ್ತು ದೇವರು ನೋಡಿದ್ದರಿಂದ. ನೋಡುವುದಕ್ಕೆ ಆ ಸಾಮರ್ಥ್ಯ ಇದೆ. ಇನ್ನು ದೇವರೇ ಯುದ್ಧ ಆಡಿದ್ರ ಅಂದರೆ ಒಂದೇ ದಿವಸದಾಗ ಎಲ್ಲ ಮುಗಿದೋಗ್ಬಿಟ್ಟಿರೋ. ಅಂದಮೇಲೆ ದೇವ್ರನ್ನ ಜೊತೆಗೆ ಇಟ್ಕೊಳ್ರಿ. ಅವ ಯಾದವಾರ್ಯರ ಚರಿತ್ರೆಯಲ್ಲಿ ಹೇಳ್ತಾರೆ, ಅವ ನಮ್ಮನ್ನು ನೋಡೋದು ಬೇಡ, ನಮ್ಮ ಮುಂದೆ ಅವ ಇದ್ದರೆ ಸಾಕು, ನಮಗೆ ಯಾವ ಕಟ್ಟ ಬರದೇ ಇದ್ದಂತೆ ಆಗಿಬಿಡ್ತಲ್ವ. ನೀವೆಲ್ಲ ಕೇಳಿದಿರಿ ಯಾದವಾರ್ಯರ ಚರಿತ್ರೆ, ಅಗ್ರತೋ ನಾರಸಿಂಹಶ್ಚ. ಅಂದಮೇಲೆ ಯಾದವಾರ್ಯರೇನು ದೇವರನ್ನು ನೋಡಲಿಲ್ಲ, ಆದರೆ ಯಾದವಾರ್ಯರಿಗೆ ಬರುವ ಆಪತ್ತುಗಳನ್ನು ದೇವರು ಮುಂದೆ ನಿಂತು ರಕ್ಷಣೆ ಮಾಡ್ತಾ ಇದ್ದ. ಹಾಗೆ ಅರ್ಜುನರೇನು ಕೃಷ್ಣನನ್ನು ನೋಡ್ತಾ ಇಲ್ಲ, ಅವರು ಶತ್ರುಗಳನ್ನು ನೋಡ್ಲಿಕ್ಕತ್ತಾರೆ. ಅರ್ಜುನರು ಕೃಷ್ಣನನ್ನು ನೋಡ್ತಾ ಇಲ್ಲ, ಶತ್ರುಗಳನ್ನು ನೋಡ್ತಾ ಇದ್ದಾರೆ. ಆದರೂ ತಮ್ಮ ಮುಂದೆ ದೇವರನ್ನು ಇಟ್ಕೊಂಡದ್ದಕ್ಕಾಗಿ, ಆ ದೇವರು ಬಾಣಗಳನ್ನು ನೋಡ್ತಾ ಇದ್ದರಿಂದಾಗಿ ಅರ್ಜುನರಿಗೆ ಯಾವ ಆಪತ್ತೂ ಇಲ್ಲ. ಮತ್ತು ಆ ಬಾಣಗಳಿಂದ ಒಂದು ಬಾಣ 10 ಜನರನ್ನು ಕೊಲ್ಲುವ ಬದಲಾಗಿ 1,000 ಜನರನ್ನು ಸಂಹಾರ ಮಾಡ್ತಾ ಇದೆ. ಅಂದಮೇಲೆ ದೇವರು ಮುಂದಿದ್ದರೆ ಎಷ್ಟು ಸಾಮರ್ಥ್ಯ, ಎಷ್ಟು ಲಾಭ ನೋಡಿ. ಅಂದಮೇಲೆ ನಾವೆಲ್ಲ ಆದಷ್ಟು ದೇವರನ್ನು ಜೊತೆಗಿಟ್ಟುಕೊಂಡು ಓಡಾಡುವ ಪ್ರಯತ್ನವನ್ನು ಮಾಡೋಣ. ನಿಮ್ಮೆಲ್ಲರ ಬ್ಯಾಗ್ಗಳಲ್ಲಿ ಜೇಬುಗಳಲ್ಲಿ ನೀವೆಲ್ಲ ಇಟ್ಕೊಂಡಿದ್ದೀರಿ ಅಂತ ಅಂದ್ಕೋತೀನಿ. ಸ್ವಾಮಿಗಳು ಗುರುಗಳು ಕೊಟ್ಟ ಮಂತ್ರಾಕ್ಷತೆಯನ್ನು ನಿಮ್ಮೆಲ್ಲರ ಬ್ಯಾಗ್ಗಳಲ್ಲಿ ಜೇಬುಗಳಲ್ಲಿ ಧೋತ್ರದ ಗಂಟಿನಲ್ಲಿ ಶಾಟಿಯ ಗಂಟಿನಲ್ಲಿ ಸೀರೆಯ ಸೆರಗಿನ ಗಂಟಿನಲ್ಲಿ ಹಾಕ್ಕೊಳ್ರಿ. ಯಾವಾಗಲೂ ಇರಬೇಕು, ನೀವು ಎಲ್ಲಿಗೆ ಹೋಗ್ರಿ, ಯಾವಾಗಲೂ ನಿಮ್ಮ ಪಕ್ಕದಲ್ಲೇ ಸ್ವಾಮಿಗಳು ಗುರುಗಳು ಕೊಟ್ಟ ಮಂತ್ರಾಕ್ಷತೆ ಇರಲೇಬೇಕು. ನೀವು ಪಕ್ಕದ ಅಂಗಡಿಗೆ ಹೋಗ್ರಿ, ಆದರೆ ಇರಬೇಕು. ದಿನಾ ಬೆಳಗ್ಗೆ ಆದರೆ ಹೇಗೆ, ಜೇಬಲ್ಲಿ ಮೊಬೈಲ್ ಇದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡ್ತೀವೋ ಇಲ್ಲೋ, ಬ್ಯಾಂಕಲ್ಲಿ ಮೊಬೈಲಲ್ಲಿ ಹಣ ಇದೆಯೋ ಇಲ್ವೋ, ಅಥವಾ ಕಾರು ಹೋಗುವಾಗ ಆ ಕಾರ್ ಮೇಲೆ ಅದೋ ಹ್ಯಾಶ್ ಟ್ಯಾಗ್ ಅದರಲ್ಲಿ ಹಣ ಇದೆಯೋ ಇಲ್ವೋ ಚೆಕ್ ಮಾಡ್ತೀವೋ ಇಲ್ಲೋ. ಹಾಗೆ ನಮ್ಮ ಜೇಬಲ್ಲಿ ನಮ್ಮ ಧೋತ್ರಕ್ಕೆ ಶಾಟಿಯಲ್ಲಿ ಸೀರೆಯ ಸೆರಗಿನ ತುದಿಯಲ್ಲಿ ಸ್ವಾಮಿಗಳು ಗುರುಗಳು ಕೊಟ್ಟ ಮಂತ್ರಾಕ್ಷತೆ ಇದೆಯಾ ಚೆಕ್ ಮಾಡ್ಕೋರಿ. ಭಾಳ ಸರಳ ಇದೆ, ಭಾಳ ಹೇಳಿದರು ಸಣ್ಣದು ಅಂತ ಅನ್ಸುತ್ತೆ. ನೀವೇನು ಕುಂಕುಮ ಹಚ್ಕೋತೀರಿ ಹೆಣ್ಮಕ್ಳು, ಆದರೆ ಬಾಜುನೇ ಸ್ವಾಮಿಗಳು ಕೊಟ್ಟ ಮಂತ್ರಾಕ್ಷತೆ ಒಂದು ಡಬ್ಬಿ ಇಟ್ಬಿಡ್ರಿ. ಕುಂಕುಮ ಹಚ್ಕೊಳ್ಳೋದು ಆ ಮಂತ್ರಾಕ್ಷತೆ ತೊಗೊಂಡು ತಲೆ ಮೇಲೆ ಹಾಕ್ಕೊಳ್ಳೋದೇ ಮುಂದಿನ ಕೆಲಸ, ಆಮೇಲೆ ಅಲ್ಲಿವರೆಗೆ ಮುಂದಿನ ಕೆಲಸ ಇಲ್ಲ. ಗಂಡುಮಕ್ಕಳು ನೀವೆಲ್ಲ ತೀರ್ಥ ತೊಗೊಳ್ತೀರೋ ಇಲ್ಲೋ, ದೇವ್ರ ಪೂಜೆ ಮಾಡಿ ತೀರ್ಥ ತೊಗೊಂಡು ಅಲ್ಲಿ ಪಕ್ಕದಲ್ಲೇ ಒಂದು ಬುಟ್ಟೆಯಲ್ಲಿ ಸ್ವಾಮಿಗಳು ಕೊಟ್ಟು ಮಂತ್ರಾಕ್ಷತೆ ಇಟ್ಕೊಂಡಿರ್ಬೇಕು, ಅಲ್ಲೇ ಇರಬೇಕು ಸೈಡಿಗೆ. ತೀರ್ಥ ತೊಗೊಂಡು ಎದ್ದು ಬರುವಾಗ ಸ್ವಾಮಿಗಳು ಕೊಟ್ಟ ಮಂತ್ರಾಕ್ಷತೆ ತಲೆ ಮೇಲೆ ಹಾಕ್ಕೊಂಡೇ ದೇವ್ರ ಮನೆಯಿಂದ ಬರೋದು, ಅಲ್ಲಿವರೆಗೆ ಬರೋದು. ಎಲ್ಲೋ ದೂರ ಇಟ್ಟರೆ ನೆನಪಾಗಲ್ಲ, ಕೆಲವೊಂದು ಮರ್ತು ಹೋಗ್ಬಿಡ್ತೀವಿ. ಅಲ್ಲೇ ಪಕ್ಕದಲ್ಲೇ ಇತ್ತು ಅಂದರೆ ನೆನಪಾಗ್ತಿರ್ತದೆ. ಮಂತ್ರಾಕ್ಷತೆ ಒಂದಿದ್ದರೆ ಸಾಕು, ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿ ಹಾಕ್ತದ್ರಿ. ಅದು ಅಕ್ಕಿ ಅಲ್ಲದು ಮಂತ್ರಾಕ್ಷತೆ ಅಲ್ವಾ,
ಅಂದಮೇಲೆ ಮಂತ್ರದಿಂದ ಮಾಡಿದ ಅಕ್ಷತ. ಏನು ಅಕ್ಷತ ಶಬ್ದಕ್ಕೆ ಅರ್ಥ ಏನು ಗೊತ್ತದೆ ಎಲ್ಲರಿಗೆ? ಕ್ಷತ ಅಂದರೆ ನಾಶ ಅಂತ ಅರ್ಥ, ಹಾಳು ಅಂತ ಅರ್ಥ, ಸೋಲೋದು ಅಂತ ಅರ್ಥ. ಅಕ್ಷತ ಅಂದರೆ ಅದರ ವಿರುದ್ಧ ಪದ, ನಾಶವಿಲ್ಲ, ಸೋಲಿಲ್ಲ, ನಾವು ಹಾಳಾಗೋದಿಲ್ಲ. ಯಾಕೆ? ಮಂತ್ರದಿಂದ ಕೂಡಿದ್ದದು. ಹಾಗಾಗಿ ಆಮೇಲೆ ನೀವೆಲ್ಲ ಇಟ್ಕೊಂಡಿರ್ತೀರಿ ಅಂತ ಅನ್ಕೋತೀನಿ, ನೀವೆಲ್ಲ ಕೇಳಿದವರಿದ್ದೀರಿ, ಬಹುಶ್ರೂತರಿದ್ದೀರಿ, ತಿಳಿದವರಿದ್ದೀರಿ. ಯಾರ್ಯಾರು ಇಟ್ಕೊಂಡಿಲ್ಲ, ಇವತ್ತೇ ಆಚಾರ ಹತ್ರಲ್ಲಿ ಮಂತ್ರಾಕ್ಷ ತೀಸ್ಕೋರಿ, ಸ್ವಾಮಿಗಳ ಹತ್ರ ಮಂತ್ರಾಕ್ಷ ತೀಸ್ಕೋರಿ, ಇಸ್ಕೊಂಡು ಮನೆಯಾಗಿಟ್ಟು ಅದನ್ನು ನಾಳಿನಿಂದ ದಿನ ಸ್ವಲ್ಪವಾದರೂ ನಿಮ್ಮ ತಲೆ ಮೇಲೆ ನಿಮ್ಮ ಬ್ಯಾಗ್ಗಳಲ್ಲಿ ಜೇಬುಗಳಲ್ಲಿ ಹಾಕ್ಕೊಂಡು ಬರ್ರಿ. ಅದರಿಂದ ಎಲ್ಲ ಆಪತ್ತುಗಳು ಪರಿಹಾರ ಆಗ್ತವೆ. ಎಷ್ಟು ಆಪತ್ತವೆ ಇವತ್ತು ಹೌದಿಲ್ಲ, ನಿಮ್ಮಷ್ಟಿಗೆ ನೀವು ನಡ್ಕೋತ ಹೋಗ್ತಿದ್ರು ಹಿಂದಿನ ಬಂದು ಬುದ್ದೋರಿದ್ದ ಅದರೊಳಗೂ ಇಲ್ಲಿ ನಾಯಿಗಳವ, ರಾತ್ರಿ ಆದಂಗೆ ಮೈ ಮೇಲೆ ಬಿಡ್ತಾವೆ ಹಾಳ. ಆ ಮಂತ್ರಾಕ್ಷತೆ ಇಟ್ಕೊಂಡ್ರೆ ಯಾವ ಆಪತ್ತುಗಳು ನಿಮಗೆ ಬರದೇ ಇದ್ದಂತೆ ಕಾಪಾಡ್ತದೆ. ಅಂತೂ ದೇವರು ನೋಡ್ತಾ ಇದ್ನಲ್ಲ, ಆ ಬಾಣಗಳನ್ನು, ಅರ್ಜುನ ಬಿಟ್ಟ ಬಾಣಗಳನ್ನೆಲ್ಲ ದೇವರು ನೋಡ್ತಾ ಇದ್ದ. ದೇವರ ಮೈಮೇಲಿನಿಂದಲೇ ಆ ಬಾಣಗಳು ಹೋಗಬೇಕು. ಹಾಗಾಗಿ ಆ ಬಾಣಗಳಿಗೆ ಅಷ್ಟು ಸಾಮರ್ಥ್ಯ ಇತ್ತು. 25,000 ರಥಿಕರನ್ನು, ಸೈನಿಕರನ್ನು ಆ ಬಾಣಗಳು ಕೊಂದು ಹಾಕುತ್ತೆ, ಅರ್ಜುನರು ಸಂಹಾರ ಮಾಡ್ತಾ. ಇಂಥ ಸಾಮರ್ಥ್ಯ ಅರ್ಜುನರು. ಆದರೆ ದುರ್ಯೋಧನಾದಿಗಳನ್ನು ಕೊಲ್ಲಲಿಲ್ಲ, ಆ ಯೋಗ್ಯತೆ ಇಲ್ಲ. ಹಾಗಾಗಿ ಆ ಕೆಲಸ ಮಾಡಿಸ್ಲಿಲ್ಲ, ಉಳಿದೆಲ್ಲ ಕೆಲಸ ಮಾಡಿಸ್ತಾ ಇದ್ದ. ಸರಿ, ಇಷ್ಟ ಆಯಿತು. ಆದಾಗ ತಮ್ಮ ಅನ್ವಯಾದ ಯೂಧಾನ ಸುಧನ್ವ ವಿದ್ರಾವಯನ್ ಧಾರ್ತರಾಷ್ಟ್ರಸ್ಯ ಸೇನಾ ತಮಭ್ಯಯಾತ್ ಸೌಮದತ್ತೆ ಸ್ತಯೋಶ್ಚ ಸುಯುದ್ಧ ಮಾಸೀದ್ ಅತಿ ಭೈರವಾಸ್ತ್ರಂ. ಹೀಗಿರುವಾಗ ಈ ಕಡೆ ಭೂರಿಶ್ರವರು ತಾವು ಯುಯುಧಾನ ಸುಧನ್ವ, ಭೂರಿಶ್ರವರು ಯುದ್ಧಕ್ಕೆ ಬರ್ತಾರೆ ಸಾತ್ಯಕಿಯ ಜೊತೆಗೆ. ಸಾತ್ಯಕಿ ಪಾಂಡವರ ಪಕ್ಷ, ಭೂರಿಶ್ರವ ಕೌರವರ ಪಕ್ಷ. ಆ ಭೂರಿಶ್ರವರಿಗೂ ಸಾತ್ಯಕಿಗೂ ಯುದ್ಧ ಶುರುವಾಯಿತು. 5ನೇ ದಿನದ ಯುದ್ಧ ಇದು ಶುರುವಾಯಿತು. ಆಗ ಆ ಭೂರಿಶ್ರವರು ಸಾತ್ಯಕಿಯ ಕಣ್ಣ ಮುಂದೆಯೇ ಪುತ್ರಾನ್ ದಶಸ್ಯಾಶು ನಿಹತ್ಯ ವೀರ ಸಾತ್ಯಕೇ ಸೌಮದತ್ತಿ ಸಕಾಶೆ. ಸಾತ್ಯಕಿ ಯುದ್ಧವನ್ನು ಆಡ್ತಾ ಇದ್ದಾರೆ. ಆಗ ಭೂರಿಶ್ರವರು ಸಾತ್ಯಕಿಯ ಜೊತೆಗೆ ಯುದ್ಧವನ್ನು ಆಡ್ತಾ, ಸಾತ್ಯಕಿಗೆ 10 ಜನ ಗಂಡು ಮಕ್ಕಳಿದ್ದರು, ಅವರೆಲ್ಲರೂ ಅಲ್ಲಿ ಯುದ್ಧ ಆಡ್ಲಿಕ್ಕೆ ಬಂದಿದ್ದರು ಸಾತ್ಯ ಅಪ್ಪನ ಜೊತೆಗೆ, ಸಾತ್ಯಕಿಯ ಜೊತೆಗೆ. ಸಾತ್ಯಕಿಯನ್ನು ಹೊಡಿಲಿಕ್ಕಾಗದೇ ಇದ್ದುದರಿಂದ ಸಾತ್ಯಕಿಯ ಕಣ್ಣು ಮುಂದೆಯೇ ಅವರ 10 ಜನ ಮಕ್ಕಳನ್ನು ಭೂರಿಶ್ರವರು ಸಂಹಾರ ಮಾಡಿ ಹಾಕಿಬಿಡ್ತಾರೆ. ನೋಡಿ, ಯಾರಿದ್ದರೂ ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆಮೇಲೆ ನಾವು ಎಷ್ಟನ್ನು ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಇದೆ? ಸಮರ್ಥಯಾಮಾಸ ಶರೀರ ಧಾರಣೈ ಶರೈರುಭೌತವು ವಿರಥವು ಚ ಚಕ್ರತುಹು. ನೆನಪಿರಲಿ ಇದೆಲ್ಲ. ಯಾರು ಯಾರನ್ನು ಅಪ್ಪ ಅಮ್ಮ ಎದುರಿಗಿದ್ರೇ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ. ಇವತ್ತು ಮಕ್ಕಳು ಎಲ್ಲೋ, ನಾವೆಲ್ಲೋ ಬೆಂಗಳೂರಂತ ಊರಾಗ ಎಲ್ಲೋ ಗಂಡು ಹೆಣ್ಣು ಹೋಗಿ ಎಲ್ಲೋ ಮೆಜೆಸ್ಟಿಕ್ಕಲ್ಲೋ ಇನ್ನೆಲ್ಲೋ ಹುಳಿಮಾವಲ್ಲೋ ಗಾರ್ಡನ್ನಲ್ಲಿ ಇದ್ದರೆ, ನಾವು ಇಲ್ಲಿದ್ದ ಶ್ರೀಪಾದರಾಜರ ಮಠದಲ್ಲಿದ್ದ ಬಸವನಗುಡಿಯಲ್ಲಿದ್ದ ನಮ್ಗೆ ಏನು ಗೊತ್ತಾಗುತ್ತೆ? ಎಕ್ಸ್ಟ್ರಾ ಕ್ಲಾಸ್ ಅಂತಾರೆ, ಅದಂತಾರೆ, ಇದಂತಾರೆ ಅಲ್ವಾ. ಭಾಳ ಹೇಳ್ಬಾರ್ದು, ರೆಕಾರ್ಡ್ ಬೇರೆ ಇದೆ. ಅಂದಮೇಲೆ ನಾವು ಏನೂ ಇವತ್ತಿನ ಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಎಷ್ಟೆಷ್ಟು ಬೆಳೆದೀವಿ, ಮುಂದುವರೆದು ಜಗತ್ತು, ಅಷ್ಟು ನಾವೆಲ್ಲರಿಂದ ದೂರ ಆಗ್ತಾ ಇದ್ದೀವಿ ಹೊರತು ನಾವು ಯಾರ ಹತ್ರ ಉಳಿತಾ ಇಲ್ಲ. ಅಂದಮೇಲೆ ದೇವರ ಗುರುಗಳ ಪ್ರಾರ್ಥನೆ ಮಾಡಿರಿ, ಮಕ್ಕಳನ್ನು ಸರಿ ದಾರಿಗೆ ನೀನೇ ತರಬೇಕು ಸ್ವಾಮಿ. ನೀನು ಎಲ್ಲ ಕಡೆಗಿದ್ದಿ ಅಂದಮೇಲೆ ಆ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ನಿನಗೆ ಗೊತ್ತಾಗ್ತದೆ, ಮನೆಯಲ್ಲಿ ಕೂತ ನನಗೇನು ತಿಳಿತದೆ. ಅಂದಮೇಲೆ ಎಲ್ಲ ಕಡೆಗೆ ವ್ಯಾಪ್ತನಾದ ನೀನು ನನ್ನ ಮಕ್ಕಳು ಧರ್ಮ ಮಾರ್ಗದಲ್ಲಿ ಇರುವಂತೆ, ಸರಿ ದಾರಿಯಲ್ಲಿ ಇರುವಂತೆ ನೋಡಿಕೋ ಅಂತ ದಿನಾ ಪ್ರಾರ್ಥನೆ ಮಾಡಿರಿ. ಮಾಡಲೇಬೇಕು, ಎಲ್ಲರೂ ಮಾಡಿರಿ, ಅವಶ್ಯವಾಗಿ ಮಾಡಿರಿ. ದೇವರು ಮಕ್ಕಳನ್ನು ನೋಡಿಕೊಳ್ತಾನೆ, ಇಲ್ಲದೇ ಇದ್ದರೆ ಏನೇನೋ ಅನರ್ಥಗಳಾಗೋಗುತ್ತೆ. ನಾವಷ್ಟೇ ನಮ್ಮ ಮಕ್ಕಳನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಸರಿ, ಅವರೆಲ್ಲ ಸತ್ತು ಹೋದರು. ಸತ್ತ ಮೇಲೆ ಭಾಳ ಸಿಟ್ಟು ಬಂತು ಸಾತ್ಯಕಿಗೆ. ಸಾತ್ಯಕಿಗೂ ಭೂರಿಶ್ರವರಿಗೂ ಯುದ್ಧ ಘನಘೋರವಾಗಿ ನಡೆಯುತ್ತೆ. ಇಬ್ಬರೂ ಹೊಡಿತಾ ಇದ್ದಾರೆ. ಕೊನೆಗೆ ಇಬ್ಬರೂ ತಮ್ಮ ತಮ್ಮ ರಥಗಳನ್ನು, ಅಂದರೆ ಸಾತ್ಯಕಿ ಭೂರಿಶ್ರವರ ರಥವನ್ನು ಮುರಿದು ಹಾಕ್ತಾರೆ, ಭೂರಿಶ್ರವರು ಸಾತ್ಯಕಿಯ ರಥವನ್ನು ಮುರಿದು ಹಾಕ್ತಾರೆ. ಯಾವಾಗ ಎರಡೂ ರಥಗಳು ಮುರಿದು ಬಿತ್ತೋ ಇಬ್ಬರೂ ಕೆಳಗೆ ಜಿಗಿತಾರೆ, ಸಾತ್ಯಕಿ ಮತ್ತು ಭೂರಿಶ್ರವ ಜಿಗದ ಇಬ್ಬರು. ಅಥ ಅಸಿಪಾಣಿ ಯುಯುಧಾನ ಮಾಶು ಮಹಾಸಿ ಹಸ್ತೇನ ಚ ಸೌಮದತ್ತಿನ. ಇಬ್ಬರೂ ಕೈಯಲ್ಲಿ ಖಡ್ಗವನ್ನು ತೆಗೆದುಕೊಂಡು ಸಾತ್ಯಕಿ ಮತ್ತು ಭೂರಿಶ್ರವರು ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಬ್ಬರೂ ಯುದ್ಧವನ್ನು ಆಡ್ತಾ ಇದ್ದಾರೆ. ಆಗ ಆಸಾದಿತಂ ವೀಕ್ಷ ರಥಂ ಸ್ವಕೀಯಂ ಆರೋಪಯಾಮಾಸ ಸುತಃ ಅನಿಲಸ್ಯ. ಸಾತ್ಯಕಿಗೆ ಬಹಳ ಸಾಕಾಗಿ ಬಿಡುತ್ತೆ, ಮಕ್ಕಳು ಕಣ್ಣು ಮುಂದೆ ಸತ್ತದ್ದು ಒಂದು ನೋವು, ಅದರ ಜೊತೆಗೆ ಈ ಭೂರಿಶ್ರವ ಹೊಡಿತಾ ಇದ್ದಾನೆ ಅದೊಂದು ನೋವು.
ಇನ್ನೇನು ಸಾತ್ವಿಕಿ ಮುಗಿತು ಕೆಲಸ ಅಂತಂತ ಇರುವಾಗ ಭೀಮಸೇನ ದೇವರು ಬಂದು ರಥಂ ಸ್ವಕೀಯಂ ಆರೋಪಯಾಮಾಸ ಆ ಸಾತ್ವಿಕಿಯನ್ನು ತನ್ನ ರಥದಲ್ಲಿ ಕೂಡಿಸಿಕೊಳ್ಳುತ್ತಾರೆ. ಈ ಭೂರಿಷ್ಠವನು ಸುಮ್ಮ ಕೂಡಲಿಲ್ಲ, ಸುಯೋಧನ ಸೌಮದತ್ತಿಂ ಸ್ವಕೀಯಂ ರಥೇ ವ್ಯವಸ್ಥಾಪ್ಯ. ದುರ್ಯೋಧನನು ಸುಮ್ಮ ಕೂಡಲಿಲ್ಲ, ಮುಠಾಳ ಆ ಯುಯುಧಾನನನ್ನು ಆ ಭೂರಿಷ್ಠವನನ್ನು ತನ್ನ ರಥದಲ್ಲಿ ಕೂಡಿಸಿಕೊಳ್ತಾನೆ. ಕೂಡಿಸಿಕೊಂಡು ಅವರಿಬ್ಬರಿಗೆ ಯುದ್ಧ ಶುರುವಾಯಿತು. ಈ ಕಡೆ ದುರ್ಯೋಧನನಿಗೂ ಭೀಮಸೇನ ದೇವರಿಗೂ, ಈ ಕಡೆ ಸಾತ್ಯಕಿಗೂ ಮತ್ತು ಭೂರಿಷ್ಠವರಿಗೂ ಯುದ್ಧವಾಗುತ್ತೆ. ಏನು ಭೀಮಸೇನದ ಇರುವಾಗ ಯಾವ ದುರ್ಯೋಧನ ಬಂದರೆ ಏನು ಹಾನಿಯಾಗೋದಿದೆ? ಆಖಾಣಾಶ್ಮ ಸಮರು ಯಾರು ಏನು ಮಾಡಿದರೂ ಅವ್ರಿಗೆ ಏನೇನು ಹಾನಿ ಇಲ್ಲ, ಹಾಗಾಗಿ ಹಾಕಿ ಹೊಡೆದು ಕಳಿಸ್ತಾರೆ. ಅಪಾರ್ದ್ರವತ ವಾಸವೀಹಿ ಭೀಷ್ಮಂ ಮಾಜವ್ ಸಮಾಸ ಸಾದಾಶು ಮಹೇಂದ್ರ ಕಲ್ಪ. ಭೀಮಸೇನ ದೇವರು ತಾವೇ ಭೂರಿಶ್ರವನನ್ನು ದುರ್ಯೋಧನನನ್ನು ಇನ್ನುಳಿದ ಸೇನೆಯನ್ನು ಹಾಕಿ ಹೊಡಿತಾರೆ. ಅವರು ಆ ಕಡೆ ಸೋತು ಓಡಿ ಹೋಗ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಅರ್ಜುನರು ಭೀಷ್ಮರ ಜೊತೆಗೆ ಯುದ್ಧವನ್ನು ಆಡ್ತಿರ್ತಾರೆ. ಸಾಯಂಕಾಲದವರೆಗೆ ಘನಘೋರವಾಗಿ ಯುದ್ಧ ಆಯಿತು ಭೀಷ್ಮರಿಗೂ ಅರ್ಜುನರಿಗೂ. ಅರ್ಜುನರು ತಾವು ಯುದ್ಧದಲ್ಲಿ ಆ ಭೀಷ್ಮರನ್ನು ಹೊಡೆದು ಅಪಾದ್ರವತ ಓಡಿಸಿಬಿಡ್ತಾರೆ. ಭೀಷ್ಮರು ಸೋತು ಅಲ್ಲಿಂದ ಓಡಿ ಹೋದರು. ನೋಡಿ ಇಡೀ ಮಹಾಭಾರತ ಕೇಳ್ರಿ, ಇನ್ನೂ 5 ದಿನದ ಯುದ್ಧ ಇದೆ. ಎಲ್ಲೇ ಹೀಗೆ ನೀವು ಕೇಳಲಿಕ್ಕೆ ಸಿಗೋದಿಲ್ಲ, ಗಮನ ಇಟ್ಟು ಕೇಳಿಸ್ಕೋರಿ ಬೇಕಾದರೆ, ಅಥವಾ ನೀವು ವಿಚಾರ ಮಾಡಿರಿ. ಭೀಮಸೇನ ದೇವರು ಭೀಷ್ಮರನ್ನು ಹೊಡೆದು ಕಳಿಸಿದ್ರು, ದ್ರೋಣಾಚಾರ್ಯರನ್ನು ಹೊಡೆದು ಓಡಿಸಿದ್ರು ಅಂತ ಎಲ್ಲೆಲ್ಲೂ ಬರಲ್ಲ. ನಾನು ಹೇಳಲ್ಲ ಅಂತಿಲ್ಲ, ಮಹಾಭಾರತದಲ್ಲೇ ಇಲ್ಲ, ಶ್ರೀಮದಾಚಾರ್ಯರು ಹೇಳಿಲ್ಲ. ಅರ್ಜುನರು ಹೊಡೆದು ಓಡಿಸಿದ್ರು ಅಂತದ, ಭೀಷ್ಮಾಚಾರ್ಯರು ಹೊಡೆದು ಓಡಿಸಿದ್ರು ಅಂತ ಎಲ್ಲೆಲ್ಲೂ ಬರಲ್ಲ. ಅರ್ಜುನರು ಭೀಷ್ಮರನ್ನು ದ್ರೋಣರನ್ನು ಹಿರಿಯರು ಅಂತ ಗೌರವಿಸ್ತಾರೆ, ಆದರೆ ಹೊಡಿತಾರೆ. ಭೀಮಸೇನ ದೇವರ ಧರ್ಮ, ಭಾಗವತ ಧರ್ಮ, ಅವರು ಶತ್ರು ಪಕ್ಷದವರಲ್ಲೇ ಸಾತ್ವಿಕರಿದ್ದರೂ ಕೂಡ ಅವರನ್ನು ಭೀಮಸೇನ ದೇವರು ಹೊಡೆಯೋದಿಲ್ಲ. ಶತ್ರು ಪಕ್ಷದಲ್ಲೇ ಇದ್ದರೂ ಕೂಡ ಹೊಡೆಯೋದಿಲ್ಲ. ಇನ್ನು ನಾವೆಲ್ಲ ಅವ್ರು ಭಕ್ತಿ ಮಾಡ್ತೀವಿ, ಅವ್ರ ಸ್ತೋತ್ರ ಮಾಡ್ತೀವಿ ಅಂದರೆ ನಮ್ಮನ್ನು ಎಂದಾದರೂ ವಾಯುದೇವರು ಹೊಡಿಲಿಕ್ಕೆ ಸಾಧ್ಯವಾ? ಹೊಡೆಯೋದಿಲ್ಲ, ಶಿಕ್ಷಿಸೋದಿಲ್ಲ. ಮತ್ತಿಷ್ಟು ಕಷ್ಟ ಬಂದಿದೆಯಲ್ಲ, ಈಗ ಹೊಡೆದಿಲ್ಲ ಅವರು, ಹೊಡೆದಿಲ್ಲ. ಏನು ಮಾಡ್ಯಾರ ಅವರು? ನಮ್ಮ ಮಕ್ಕಳು ಊಟ ಮಾಡ್ತಾ ಇಲ್ಲ, ಹೋಮ್ವರ್ಕ್ ಮಾಡ್ತಾ ಇಲ್ಲ ಅಂದರೆ ಅಪ್ಪ ಅಮ್ಮ ಹೊಡೆಯಲ್ಲ. ಕೆಲವರು ಏನು ಮಾಡ್ತಾರೆ, ಸಿಟ್ಟಿನಿಂದ ಕಣ್ಣು ದೊಡ್ಡದು ಮಾಡಿ ನೋಡ್ತಾರೆ. ಇಷ್ಟ ಹಿಂಗೆ ನೋಡಿದ ಮಾತ್ರಕ್ಕೆ ಆ ಮಕ್ಕಳು ಅಲ್ಲಿದ್ದ ಓಡಿ ಬಂದು ತಟ್ಟಿ ಮುಂದೆ ಕೊಡ್ಬೇಕು, ಬಾಯಿ ಮುಚ್ಕೊಂಡು ಊಟ ಮಾಡ್ತಾರೆ. ಹೌದಿಲ್ಲ, ಕೆಲವ್ರ ಮನೆಯಾಗಿರ್ತದೆ ಇವತ್ತಿಗೆ ಹೋದ, ಹಿಂದಿನ ನಮಗೆಲ್ಲ ಹಂಗೆ ಮಾಡ್ತಿದ್ರು, ಇವತ್ತು ಯಾರೂ ಅಪ್ಪ ಅಮ್ಮ ಹಂಗೆ ಮಾಡೋಂಗಿಲ್ಲ ಮಕ್ಕಳಿಗೆ. ಆದರೂ ಕೆಲವ್ರ ಮನೆಯೊಳಗೆ ಅಪ್ಪ ಅಮ್ಮ ಹಂಗೆ ಮಾಡ್ತಿರ್ತಾರೆ. ಅಂದಮೇಲೆ ಭೀಮಸೇನ ದೇವರು ನಮಗೆ ಹೊಡಿತಾ ಇಲ್ಲರಿ, ನಮ್ಮನ್ನು ಹೊಡೆದಿದ್ರೆ ನಾವು ಇನ್ನೆಲ್ಲ ಹೋಗ್ಬೇಕಾಯ್ತು, ಹೊಡೆದಿಲ್ಲ ನಮಗೆ ಅವರು, ಮಗನ ಧರ್ಮ ಬಿಟ್ಟು ಏನ ಅಂಥೇಳಿ ಸಿಟ್ಟಿನಿಂದ ಕಣ್ಣು ದೊಡ್ಡದು ಮಾಡಿ ನೋಡ್ಲಿಕ್ಕೆ ತಾರಿಟ್ಟೆ. ಹಲ್ಲು ಕಡ್ದಿಲ್ಲ, ಹಲ್ಲು ಕಡಿದ್ರು ಇನ್ನೇನೋ ಆಗಿಬಿಡ್ತೀವಿ ನಾವೆಲ್ಲ. ಅಷ್ಟು ನೋಡಿದ್ದಕ್ಕೆ ನಮಗಿಷ್ಟು ಶಿಕ್ಷೆ ಆಗ್ಲಿಕ್ಕತ್ತದ, ನಮಗಿಷ್ಟು ಕಷ್ಟ ಬರಲಿ ಅಂತ ಅಂದಮೇಲೆ ಅವರು ಶಿಕ್ಷೆ ಕೊಡುವವರೆಗೆ ನಾವು ಕಾಯುವುದು ಬೇಡ, ಈ ಕಷ್ಟಗಳೇ ಅವರು ಕೊಡುವ ಶಿಕ್ಷೆ ಅಂತ ತಿಳಿದುಕೊಂಡು ಇನ್ನೂ ನಾವು ಹೆಚ್ಚೆಚ್ಚು ಧರ್ಮವನ್ನು ಆದಷ್ಟು ಧರ್ಮವನ್ನು ಮಾಡ್ತಾ ಹೋಗೋಣ, ಆಗ ಮಾತ್ರ ವಾಯುದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ, ಎಲ್ಲಿವರೆಗೆ ಮಾಡ್ತಾರೆ? ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದಂತೆ, ದೀನಂ ದೂನಂ ಅನಾಥಂ ಶರಣಾಗತಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ದೇವರ ಹತ್ರ ಹೋಗಿ ಹೇಳ್ತಾರೆ, ಅಯ್ಯೋ ಪಾಪ ರೀ, ಏನು ಧರ್ಮ ಮಾಡಿದಾನೆ, ಅನಾಥ ಯಾರಿಲ್ಲ ಇವನಿಗೆ, ಇವ ಧರ್ಮ ಮಾಡ್ತಾನೆ ಅಂತೇಳಿ ಎಲ್ಲರೂ ಬಿಟ್ಟು ಹೋಗ್ಬಿಟ್ಟಾರೆ, ಒಬ್ಬನೇ ಇದ್ದಾನೆ ಸ್ವಾಮಿ ರಕ್ಷಣೆ ಮಾಡುವಂತ ದೇವರಿಗೆ ಮೊರೆ ಹೋಗ್ತಾರೆ. ಅವರು ರಕ್ಷಣೆ ಮಾಡೇ ಮಾಡ್ತಾರೆ, ಪ್ರಶ್ನೆ ಇಲ್ಲ, ದೇವರಿಗೆ ಮೊರೆ ಹೋಗಿ ದೇವರಿಂದಲೂ ರಕ್ಷಣೆಯನ್ನು ಮಾಡಿಸ್ತಾರೆ, ಮೋಕ್ಷ ಕೊಡಿಸ್ತಾರೆ. ಇಂಥ ವಾಯುದೇವರಿರುವಾಗ ನಾವು ಯಾಕೆ ಭಯ ಪಡಬೇಕು, ನಾವು ಯಾಕೆ ಧರ್ಮ ಬಿಡಬೇಕಲ್ವಾ? ಧರ್ಮ ಬಿಡಬೇಡಿ, ಭಯ ಪಡಬೇಡಿ, ದೇವರಿದ್ದಾನೆ, ನಿಮ್ಮ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಆದಷ್ಟು ಹೆಚ್ಚಿನ ಧರ್ಮವನ್ನು ಮಾಡಿರಿ. ಸರಿ, ಈ ಕಡೆ ಅರ್ಜುನರು ಭೀಷ್ಮಾಚಾರ್ಯರನ್ನು ಯುದ್ಧಭೂಮಿಯಲ್ಲಿ ಹೊಡೆದರು. ಸಮಾಸ ಸಾದಾಶು ಮಹೇಂದ್ರ ಕಲ್ಪ. ಇಂದ್ರದೇವರ ಅವತಾರರಾದ ಅರ್ಜುನರು ಭೀಷ್ಮಾಚಾರ್ಯರನ್ನು ಹೊಡೆದಾಗ ಎಲ್ಲ ಭೀಷ್ಮಾಚಾರ್ಯರು ಓಡಿ ಹೋಗ್ತಾರೆ, ಬಹಳ ಗಾಯಗಳಾಯಿತು. ಅಷ್ಟರಲ್ಲಿ ಸಾಯಂಕಾಲವಾಯಿತು. ಭೀಷ್ಮಾಚಾರ್ಯ ಅಂದರು, ನನಗಿನ್ನು ಯುದ್ಧ ಆಡಲಿಕ್ಕೆ ಆಗಲ್ಲ ಇವತ್ತು, ಆಯಿತು ನಾನು ಹೋಗ್ತಾ ಇದ್ದೀನಿ, ಎಲ್ಲರೂ ಬನ್ನಿ ಅಂತ ಹೇಳಿ ಭೀಷ್ಮಾಚಾರ್ಯರು ಅವತ್ತು ಮತ್ತೆ ಅಷ್ಟರಲ್ಲಿ 10,000 ರಥಿಕರನ್ನು ಕೊಂದು ತಾವು ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಿ ತಮ್ಮ ತಮ್ಮ ಶಿಬಿರಗಳಿಗೆ ಹೋದರು. ಅಂದಮೇಲೆ ಇವತ್ತೂ ಏನಾಯಿತು, 5ನೇ ದಿನದ ಯುದ್ಧದಲ್ಲಿಯೂ
ಕೌರವರೇ ಯುದ್ಧವನ್ನು ನಿಲ್ಲಿಸಿ ಸಾಕು ಸೋತ್ವಿ ಅಂತಂದು ಹೋದರೆ ಹೊರತು ಪಾಂಡವರು ಸೋಲಲಿಲ್ಲ ಅಲ್ವಾ ಅಂದಮೇಲೆ ಆದದ್ದು 18 ದಿನ ಯುದ್ಧ ಆದರೆ ಪಾಂಡವರು ಸೋಲಲೇ ಇಲ್ಲ ದೇವರಿದ್ದಾನೆ ವಾಯುದೇವರಿದ್ದಾರೆ ಎಲ್ಲಿಂದ ಸೋಲಾಗುತ್ತೆ ನೆನಪಿರಲಿ ನಮ್ಮ ಜೀವನದಲ್ಲೂ ವಾಯುದೇವರಿದ್ದಾರೆ ದೇವರಿದ್ದಾರೆ ರುದ್ರದೇವರಿದ್ದಾರೆ ನಮಗೆ ಸೋಲಾಗಲಿಕ್ಕೆ ಬಿಡೋದೇ ಇಲ್ಲ ದೇವರು ಸೋಲಿನ ಅನುಭವವನ್ನು ನಮಗೆ ರುಚಿ ತೋರಿಸಿ ಮತ್ತೆ ಸೋಲಾಗದೇ ಇದ್ದಂತೆ ದೇವರು ಮಾಡ್ತಾನೆ ಬಹಳ ಚೆನ್ನಾಗಿದೆ ಎಲ್ಲ ಅನೇಕ ಇದೆ ಸಮಯ ಆಯಿತು ಬಹಳ ಉದಾಹರಣೆ ಕೊಟ್ಟರು ಎಲ್ಲರೂ ಅಂದಮೇಲೆ ಊಟಕ್ಕೆ ಕೂತಾಗ ಉಪ್ಪಿನಕಾಯಿ ರುಚಿ ನೋಡೋಣ ಖಾರ ಖಾರ ಬಹಳದ ತಿನ್ಬಾಡ್ರಿ ನೋಡ್ಕೊಂಡು ತಿನ್ನ್ರಿ ಅಂತ ಹೇಳಿದ್ಲು ಹೇಳ್ತೀನಿ ಹಂಗೆ ಆದರೂ ಹೌದಾ ಬಹಳದ ನೋಡೋಣ ಇರ ಅಂಥೇಳಿ ಹಿಂಗೆ ಬಾಯಿಗೆ ಹಚ್ಕೋತೀನಿ ನೀರಿನ ಗ್ಲಾಸ್ ಕೈಯಲ್ಲಿ ಇಟ್ಕೊಂಡೇ ಇರ್ತೀನಿ ಇಟ್ಕೊಂಡು ಹಿಂಗೆ ಹಚ್ಕೊಂಡು ಘಟಘಟ ನೀರು ಹೆಂಗೆ ಕುಡಿತೀನೋ ಹಂಗೆ ವಾಯುದೇವರು ದೇವರು ನಮಗೆ ಒಂದು ಶಿಕ್ಷೆ ಕೊಡ್ತಾ ಇರುವಾಗ ಅದಕ್ಕೆ ಬೇಕಾದ ಔಷಧವನ್ನು ನನ್ನ ಪಕ್ಕದಲ್ಲಿ ನನ್ನ ಕೈಯಲ್ಲಿ ನನ್ನ ಬುದ್ಧಿಯಲ್ಲಿ ಕೊಟ್ಟೆ ನಂಗೆ ಶಿಕ್ಷೆ ಕೊಡ್ತಿರ್ತಾರೆ ಅಂದಮೇಲೆ ಅವುಗಳನ್ನು ಕೊಟ್ಟು ಶಿಕ್ಷೆ ಕೊಟ್ಟು ಔಷಧಗಳನ್ನು ಹಚ್ತಾರೆ ಅಂಥ ವಾಯುದೇವರು ಇರುವಾಗ ನಾವು ಯಾಕೆ ಚಿಂತೆ ಮಾಡಬೇಕು ಯಾರೂ ಚಿಂತೆ ಮಾಡಬೇಡ್ರಿ ಪ್ರಯತ್ನ ಮಾಡಿರಿ ಪುಣ್ಯ ಗಳಿಸ್ರಿ ಶರಣು ಹೋಗ್ರಿ ದೇವರಿಗೆ ಗುರುಗಳಿಗೆ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಹೀಗೆ ಇಲ್ಲಿಗೆ 5ನೇ ದಿನದ ಯುದ್ಧ ಮುಗಿತು ನಾಳೆ 6ನೇ ದಿನದ ಯುದ್ಧ 6-7 ದಿನದ ಯುದ್ಧಗಳನ್ನು ನಾಳೆ ಎಷ್ಟಾಗುತ್ತೋ ಅಷ್ಟು ಕೇಳಿ ನಾಳೆ ಈ ಜ್ಞಾನ ಕಾರ್ಯದ ಮಂಗಳವನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತು